ಗುರು ಪಂಚಾಕ್ಷರೇಶ್ವರ ವಂದೇ ದೇವೇ ಭಕ್ತಿ ಶುಭಾಶಯ ನುಡಿಯನು ನೋಡಿವೆ ನೋಡಿದೋತೆ ನಡೆವೆ ನುಡಿದೋತೆ ನಡೆವೆ ಭಕ್ತಿ ಶುಭಾಶಯ ನುಡಿಯನು ನೋಡಿವೆ ಭಕ್ತಿ ಶುಭಾಶಯ ನುಡಿಯನು ನೋಡಿವೆ ನುಡಿದೋತೆ ಪಾವನ
ಕುಲತೆಯು ತನಗಿರಬೇಕಾತೆ ಋತಿ ಬೇಡದೆ ತಾನಿರಬೇಕಾತೆ ಕುಲತೆಯು ತನಗಿರಬೇಕಾತೆ ಋತಿ ಬೇಡದೆ ತಾನಿರಬೇಕಾತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಕರುಣಾಮಯ ಕರುಣಾಮಯ ಗುರು
ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಬಾಲ್ಯತನದಲ್ಲಿ ಶಾಸ್ತ್ರ ಪುನಃ ಕೊಡು ಕಾಲವ ಕಡೆ
ಸಂತರಿಗೆ ಬೋಧವ ನೀಡ
ಆಯ್ತು.
ಭಕ್ತರ ಭವಾನಿ ತಾಯಮ್ಮ
ಆಲಿಸಿ ಅಂದ್ರೆ ಶ್ರೀ ಅಂದ್ರೆ ಹೇಳಿ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಸ್ಸು ಆರು ಸಂಪತ್ತಿ ಗುರು ಎಂಬುದನ್ನ ಒಡೆಯನಾಗಿದ್ದಕ್ಕಾಗಿ ಶ್ರೀ ಅನ್ನೋಕ್ಷರ ಗುರಿ ಬಂದ ನೋಡ್ರಿ ಅಂದ್ರೆ ಆಯ ಶ್ರೀಮಂತಿಗೂ ಶ್ರೀನೇ ಬಂದರು ಗುರಿಗೂ ಶ್ರೀನೇ ಬಂದರು ಆದ್ರೆ ಶ್ರೀಮಂತಿಗೆ ಯಾಕೆ ಶ್ರೀಮತ್ತು ಯಾವಾಗ ಹೇಳ್ತಾರೆ ಶ್ರೀಮಂತಿಗೆ ಯಾಕೆ ಶ್ರೀಮತ್ತು ಧನ ಕನಕ ವಸ್ತು ವಾನಾದಿಗಳು ಈ ಸಂಪತ್ತಿಯ ಒಡೆಯನಾಗಿದ್ದಕ್ಕಾಗಿ ಅವರಿಗೆ ಪ್ರಥಮ ಶ್ರೀನೇ ಬಂದರು ಶ್ರೀ ಶ್ರೀಮಂತವು ಶ್ರೀನೇ ಬಂದರು ಗುರುವಿಗೂ ಶ್ರೀನೇ ಬಂದರು ಆದರೆ ಶ್ರೀಮಂತಿಗೆ ಯಾಕೆ ಶ್ರೀಮತ್ರಿ ಧನ ಕನಕ ವಸ್ತು ವಾನಾದಿಗಳು ಈ ಸಂಪತ್ತಿಯ ಒಡೆಯನಾಗಿದ್ದಕ್ಕಾಗಿ ಅವನಿಗೆ ಪ್ರಥಮ ಅಕ್ಷರ ಬಂದದ ಶ್ರೀ ಅನ್ನೋ ಅಕ್ಷರ ಬಂದರು ಆದರೆ ಶ್ರೀಮಂತಿಗೆ ಕೆಲ ಸಂಪತ್ತಿ ಇದ್ದಕ್ಕಾಗಿ ಅವನಿಗೆ ಶ್ರೀ ಅನ್ನೋ ಅಕ್ಷರ ಬಂತು ಆದರೆ ಗುರಿಗೆ ಅಕ್ಷರ ಬಂತ್ರಿ ಶ್ರೀ ಅವನಿಗೆ ಯಾಕೆ ಬಂತ್ರಿ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಸ್ಸು ಆರ ಸಂಪತ್ತಿ ಗುರು ಅನೇನಾಗಿದ್ದಕ್ಕಾಗಿ ಗುರುವಿಗೆ ಮೊದಲಕ್ಷರ ಶ್ರೀ ಅನ್ನೋ ಅಕ್ಷರ ಬಂತು ಆರ ಶ್ರೀಮಂತನ ಸಂಪತ್ತ ನಶಿಸೋತು ಆರ ಗುರುವಿನ ಸಂಪತ್ತ ನಶಿಸೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಇವರೊಬ್ಬರು ಶ್ರೀ ಗುರು ವಚನೋಪ ದೇಶವನ್ನು ಆಲಿಸಿ ದಾಗ ಹೌದು ನರರಿಗೆ ಮುಕುತಿ ಅದಕ್ಕಾಗಿ ಶ್ರೀ ಹೇಳ ಆಕೇನಾಗ್ತಾರ ನರ ಜನ್ಮವನ್ನು ತೊರೆದು ಹರ ಜನ್ಮವನ್ನು ಮಾಡಿದ ಗುರುವೇ ಭವ ಬಂಧನವ ಬಿಡಿಸಿ ಪರಮ ಸುಖ ತೋರಿದ ಗುರುವೇ ಭವಿ ಎಂಬುದು ತೊರೆದು ಭಕ್ತಿಯನ್ನೆನಿಸಿದ ಗುರುವೇ ಚೆನ್ನ ಮಲ್ಲಿಕಾರ್ಜುನನ ತಂದೆಯನ್ನ ಕೈ ವಶಕ್ಕೆ ಕೊಟ್ಟ ಗುರುವೆ ಶರಣು ಶರಣಾರ್ಥಿ ಆತ್ಮದಿ ಅಂತ ಮಾತಾಡ್ಬೋದು ನರ ಹೋಗಿ ಹರ ಮಾಡೋರು ಜಗತ್ತಾಗ ಅವು ಅಲ್ಲ ಅಪ್ಪನ ತಾಯಲ್ಲ ತಂದೆಲ್ಲ ಹೆಂಡ್ರಲ್ಲ ಯಾರು ಹೇಳಿದ್ರು ಯಾವ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತನ್ನ ವಚನಕ್ಕೆ ಚಂದ ಹೇಳ್ತಾಳ್ರಿ ನರ ಜನ್ಮವನ್ನು ತೊರೆದು ಹರ ಜನ್ಮವನ್ನು ಮಾಡಿದ ಗುರುವೆ ನಾ ತಾಯಿ ಗರ್ಭದಾಗ 9 ತಿಂಗಳು ಕೂತಕರ ಈ ಶರೀರ ಹೇಗಿತ್ತಪ್ಪ ಅಂತಂದ್ರೆ ನರ ನರ ಹೋಗಿ ಹರ ಮಾಡಿದವ್ರು ಯಾರು ಗುರುನೇ ಇನ್ನ ಅಂಗಮಯ ಹೋಗಿ ಲಿಂಗಮಯ ಮಾಡಿದವ್ರು ಯಾರು ಗುರುನೇ ಪ್ರಾಣಮಯ ಹೋಗಿ ಪ್ರಸಾದಮಯ ಮಾಡಿದವರು ಗುರುನೇ ಇನ್ನ ಮೋಸಮಯ ಹೋಗಿ ಮಂತ್ರಮಯ ಮಾಡಿದವರು ಗುರುನೇ ಅದಕ್ಕಾಗಿ ನ ಗುರುನದಿ ಕಂ ಅಂದ್ರಾಗ ಜಗತ್ತಿನಾಗ ಗುರುನಿಗಿಂತ ದೊಡ್ಡವರು ಯಾರು ಇಲ್ಲ ಅದಕ್ಕಾಗಿ ಗುರುನಿಗಿಂತ ಯಾರು ದೊಡ್ಡವರು ಯಾರು ಇಲ್ಲ ಅದಕ್ಕೆ ನಾರಿ ಇಲ್ಲದ ಮಣಿ ಇಲ್ಲ ದೇವರಿಲ್ಲದ ಗುಡಿ ಇಲ್ಲ ಸೂರ್ಯನಿಲ್ಲದ ಊರಿಲ್ಲ ಗುರುದೇವ ನೀನಿಲ್ಲದ ಈ ಲೋಕವಿಲ್ಲ ಅಂದ ಅತನೀಶ ಹಾಗೆ ಗುರು ಮನ್ಯಾಗ ಎಷ್ಟು ಮಂದಿ ಗಂಡಸರಿದ್ರು ಹೆಣ್ಮಕ್ಳು ಇದ್ದಂಗ ಮನಿ ಆಗುವುದಿಲ್ಲ ನಾರಿ ಇಲ್ಲದ ಮನಿ ಇಲ್ಲ ದೇವರಿಲ್ಲದ ಗುಡಿ ಇಲ್ಲ ಇನ್ನ ಸೂರ್ಯನಿಲ್ಲದ ಊರಿಲ್ಲ ಜಗತ್ತಾಗ ಹಗಲತ್ತಿ ಯಾವ ಸೂರ್ಯ ಮುಡಿಲತ್ತಿ ನೀವು ಏನು ಸೊಲಾಪದಾಗೋ ಏನು ಜೊಳೆ ಸೊಲಾಪದಾಗೋ ಏನು ಏನು ಮುಡಿಲತ್ತಿ ಎಲ್ಲಿ ಹಗಲತ್ತ ಎಲ್ಲ ಕಡೆ ಸೂರ್ಯ ಮುಡೇನಿ ಆದ್ರೆ ಸೂರ್ಯ ಮೂಡಾರ ದೂರ ಯಾವುದು ಇಲ್ಲ ಹಂಗ ಗುರುದೇವ ನೀನಿಲ್ಲದೆ ಲೋಕವಿಲ್ಲ ಅಂದ ಅತನೀಶ ನೋಡ್ರಿ ಅದಕ್ಕಾಗಿ ಆ ಚಿಕ್ಕ ರೇವಣಿಸಿದ್ರು ಎಟ್ರಿ ದೊಡ್ಡ ಯೋಗಿಗಳು ಈ ಮಂಟಪ ಮಾಡಿದ್ರು ಯಾರು ಮಠ ಕಟ್ಟಿದ್ರು ಯಾರು ಗುರುನೇ ನಿಮ್ಗೆ ಹೇಳ್ತೀನಿ ನೋಡ್ರಿ ನೀನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಆ ಪರಮಾತ್ಮನು ಯಾರು ಅಂತ ಚಿಕ್ಕ ರೇವಣಿಸಿದ್ರು ಎಲ್ಲಿ ಪಾದ ಇಟ್ಟು ಆದ್ರು ಈ ಸದ್ ಏನೈತ್ರಿ ಇದೇ ದೊಡ್ಡ ಒಂದು ಕ್ಷೇತ್ರ ಆಗಿ ನೋಡಿ ಸದ್ ನಿಮ್ಗೆ ದೊಡ್ಡ ಕ್ಷೇತ್ರ ಐತ್ರಿ ದೊಡ್ಡ ಕ್ಷೇತ್ರ ಆಯ್ತು ಯಾಕೆ
ಅಂತ ಮಹಾತ್ಮರು ದೊಡ್ಡ ಯೋಗಿಗಳು ಸತ್ಪುರುಷರು ಈಗ ಪಾದ ಇಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುರಭ ಶ್ರೀ ಗುರುವೇ ಕೃಪೆಯಾಗು. ಅದಕ್ಕಾಗಿ ನಿಮ್ಗೆ ಹೇಳ್ತೀನಿ, ಗುರು ಇಲ್ಲದೆ ಯಾರಿಗೂ ಉದ್ಧಾರ ಆಗಿಲ್ಲ, ಆಗುವುದನ್ನು ಇಲ್ಲ. ನಿಮ್ಗೆ ಹೇಳ್ತೀನಿ ಯಾಕೆ ಗುರು ಬೇಕೇ ಬೇಕು. ಅವ್ರು ಹೇಳ್ರಿ ಬಸವಣ್ಣವರು, ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಳಿಗೆ ಮಾಡುವಡೆ ಒನ್ನೆ ಮೊದಲು, ಶಿವಪಥ ಅರಿವಡೆ ಗುರುಪಥವೇ ಮೊದಲು, ನಮ್ಮ ಕೂಡರ ಸಂಗಮ ದೇವನರ ಅರಿವಡೆ ಶರಣರ ಸಂಘವೇ ಮೊದಲು ಮೊದಲು. ಯಾಕೆ ನೋಡ್ರಿ ಬಸವಣ್ಣವರು, ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ಕುಂಬಾರ ಗಡಿಗೆ ಮಾಡಬೇಕಾದ್ರೆ ಮೊದಲ ಮಣ್ಣು ಬೇಕು, ಪತ್ತಾರ ಆಭರಣ ಮಾಡಬೇಕಾದ ಬಂಗಾರ ಬೇಕು, ಶಿವಪಥ ದಾರಿ ತೋರಿಸ್ಬೇಕಾದ್ರೆ ಯಾರು ಬೇಕು, ಗುರುನೇ ಬೇಕು. ನೋಡ್ರಿ ನಿಮ್ಗೆ ಹೇಳ್ತೀನಿ, ಗುರು ಇಲ್ಲದಂತಪ್ಪ ಪುರುಷರಿಗೆ ಮುಕ್ತಿ ಸಮನಿಸಲು, ಗುರು ಇಲ್ಲದೆ ಯಾರಿಗೆ ಉದ್ಧಾರ ಆಗಿಲ್ಲ, ಆಗುವುದನ್ನು ಇಲ್ಲ. ನಿಮ್ಗೆ ಹೇಳ್ತೀನಿ ಯಾಕೆ, ಮುಂದ ಗುರಿ ಇರಬೇಕು, ಹಿಂದ ನಮ್ಮ ಅಪ್ಪ ಗುರು ಚಿಕ್ಕರಿ ಎಣಿಸಿದ್ರ ಅಂತ ಗುರಿ ಇರಬೇಕು ಅಂತ ಹೇಳಿ. ಯಾಕೆ ಅದಕ್ಕಾಗಿ ಅವರು ಮಹಾತ್ಮರು ಏನ್ ಮಾಡಿದ್ರು, ಅಂತ ಯೋಗಿಗಳು ಈ ಸದ್ದಿ ನೆನೆಸ್ತೇವೆ ನೋಡಿ. ಯಾಕೆ ನಿಜವಾಗಿ ಹ್ಯಾಂಗ ಕುಂಬಾರ ಮಾಡ್ಬೇಕಾರ ಗಡಿಗೆ ಮಾಡ್ಬೇಕಾದ್ರೆ ಮಣ್ಣ, ಪತ್ತಾರಾಭರಣ ಮಾಡ್ಬೇಕಾರ ಬಂಗಾರ, ಹಾಗ ಶಿವಪಥ ದಾರಿ ತೋರಿಸ್ಬೇಕಾರ ಗುರುನೇ ಬೇಕು ಅಂತ ಹೇಳ್ಬಿಟ್ಟು ನೋಡಿ. ಅದಕ್ಕೆ ಅಂತ ಸಿದ್ಧಾರ್ಥ ಗುರುಗಳು ಯಾರಿ, ಗಜಾನನ ಸ್ವಾಮಿಗಳು. ಅಂತ ರಾಮಚಂದ್ರನ ಗುರು ಯಾರು, ವಶಿಷ್ಠ ಮುನಿಗಳು. ಅಣ್ಣ ಬಸವಣ್ಣನ ಗುರು ಯಾರು, ಜಾತವೇದ ಮುನಿಗಳು. ಅಕ್ಕ ಮಾದೇವಿ ಗುರು ಯಾರು, ಗುರುಲಿಂಗ ದೇವರು. ನೋಡ್ರಿ ಇವರೆಲ್ಲ ಗುರು ಇಲ್ಲಾರ್ದು ಯಾರಿಗೆ. ಶಿಶುನಾಥ ಶರೀಫರ ಗುರು ಯಾರು, ಗುರು ಗೋವಿಂದ ಭಟ್ರು. ನೋಡ್ರಿ ಅದಕ್ಕೆ ನಿಮಗೆ ಹೇಳ್ತೀನಿ, ಗುರು ಇಲ್ಲದೆ ಯಾರಿಗೂ ಉದ್ಧಾರ ಆಗಿಲ್ಲ, ಆಗೋದನ್ನು ಇಲ್ಲ. ಅದಕ್ಕೆ ಹೇಳ್ತಾರೆ ಬೇಕು, ಯಾರು ಬೇಕ್ರಿ, ಗುರುನೇ ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಕರುಣ ರಸದ ಕೂಡಿ ಒರಿವ ಕಟಾಕ್ಷದ ಪರತತ್ವ ರಪು ಆಲಾಪದ ವರಪುಣ್ಯಮಯ ಶರೀರದ ನಿರಾವಾರಿ ಸದ್ಗುರು ಇರವೆನ್ನ ಮಾನಸದಲ್ಲಿ. ನನಗೆ ಎಂತ ಗುರು ಬೇಕಂತ ಹೇಳಿದ್ರೆ ಮೈತ್ರಿ, ಕ್ಯಾವಿ ಹಾಕೊಂಡು ಕೂತ್ರ ಗುರು ಅನ್ನೋದಿಲ್ಲ, ಬರೇ ಕಿರಿಟ್ ಹಾಕೊಂಡು ಕೂತ್ರ ಗುರು ಅನ್ನೋದಿಲ್ಲ, ಮತ್ತ ಕಾರ ತಿರುಗಾಡ್ರ ಗುರು ಅನ್ನೋದಿಲ್ಲ. ನಾ ಯಾರಿಗೆ ಗುರು ಹತ್ತೀನಿ, ಕರುಣ ರಸದ ಕೂಡಿ ಅರಿವ ಕಟಾಕ್ಷದ ಪರತತ್ವ ರಪು ಆಲಾಪದ ವರ ಪುಣ್ಯಮಯ ಶರೀರದ ನಿರಾವಾರಿ ಸದ್ಗುರು ಇರದನ್ನ ಮಾನಸದಲ್ಲಿ. ನನಗೆ ಎತ್ತ ಗುರು ಬೇಕು, ನಿರಾವಾರಿ. ಒಬ್ರಿಗೆ ಭಾರ ಆಗಬಾರ್ದು, ಅವನಿಗೆ ನಿರಾಭಾರಿ ಅಂತಾರು. ನೋಡಿ ಈಗ ಹಿಂದಾದ್ರಿ ಸಿದ್ಧಾರ್ಥರು, ಅಂತ ಸಿದ್ದೇಶ್ವರಪ್ಪವರು. ನೋಡ್ರಿ ಸಿದ್ದೇಶ್ವರಪ್ಪರು, ಒಂದು ಕಾರ್ ಅಂದ್ರ, ಜೀಪ್ ಅಂದ್ರ, ಒಂದು ಮೋಟರ್ ಅಂದ್ರ ಏನಂದ್ರಿ, ನಾ ಕರಿ ಸಮಯದಾಗ ಅದೇ ನಾ ಅಭ್ಯಾಸಕ್ಕಿದ್ದೇವೆ, ಅಭ್ಯಾಸಕ್ಕಿದ್ದ ಸಮಯದಾಗ ಹೊರಗಿನ ಕಾರ್ ಬತ್ರಿ, ಹೊರಗಿನ ಕಾರ್, ಹೊರಗಿನ ಕಾರ್ ಬಂದ ಸಮಯದಾಗ ಹೊರಗಿನ ಕಾರ್ ಬತ್ತು ಬಂದ ಸಮಯದಾಗ ಅವಾಗ ಅಪ್ಪರು ಏನ್ ಮಾಡಿದ್ರು, ಸಿದ್ದೇಶ್ವರಪ್ಪರು ಬಹಳ ಇದು ಮಾಡಿದ್ ನೋಡ್ರಿ. ಅವಾಗ ಅಂದ್ರು ಹ್ಯಾಂಗಪ್ಪ ಇದು, ಈ ಸದ ಹೆಂತಿಂತವ್ರಿಗೆ ಅದಕ್ಕಾಗಿ ಯಾವ ಅಪ್ಪ ಗುರು ಹೇಳ್ರಿ ನಿಜವಾಗಿ ಏನ್ಬೇಕು, ಕರುಣ ರಸದ ಕೂಡಿ ಅರಿವ ನೋಡಿ. ಅದಕ್ಕಾಗಿ ನೋಡು ಬರೋಬ್ಬರಿ ಅಂದ್ರೆ ನೀವು ಇದು ಹೆಚ್ಚ ಕಡೆ ಮಾಡ್ತೀರಿ. ಕರುಣ ರಸದ ಕೂಡಿ ಅರಿವ ಕಟಾಕ್ಷದ ಪರತತ್ವ ಅರಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಬಾರಿ ಸದ್ಗುರು ಇರಲೆನ್ನ ಮಾನಸದಲ್ಲಿ. ನನಗೆ ಎಂತ ಗುರು, ಅದಕ್ಕೆ ಸಿದ್ದೇಶ್ವರಪ್ಪರು ನಾ ಅಭ್ಯಾಸ ಮಾಡೋ ಸಮಯದಾಗ ಏನ್ ಮಾಡಿದ್ರು, ಅವ್ರು ಅಲ್ಲಿ ಕಾರ ಎಂತಿಂತವ್ರ ಕಾರ, ನಿಮಗೆ ಕಾರಿನ ತಿಳಿ ಹೊರಗಿನ ದೇಶದವರು
ತಾ ಕಾರ್ ತಂದು ಕೊಟ್ರಿ ಯಾರಿಗೆ ಅಪ್ಪವ್ರಿಗೆ. ಒಂದು ಕಿಲೋಮೀಟರ್ಕ ಹಸನ, ಒಂದು ಕಿಲೋಮೀಟರ್ ಆದ್ರೆ ಕ್ಯಾಂಪ, ಒಂದು ಕಿಲೋಮೀಟರ್ ಆದ್ರೆ ಹಳದಿ. ಈ ಚೈ ಜಾಕಿತ್ತವ್ರಕ್ಕಲ್ಲ ನೋಡಿ ಅಂತ ಕಾರಿ ಯಾರಿಗ್ರಿ? ಸಿದ್ದೇಶ್ವರಪ್ಪರಿಗೆ. ಅವ್ರು ಅಂದ್ರು ಅಪ್ಪರು ಭಾಳ ಚಲೋ ಆಯ್ತು, ಭಾಳ ಚಲೋ ಆಯ್ತು ಅಂದ್ರು. ಅಂದು ಏನು ಮಾಡಿದ್ರು, ಬರಿ ತಂದಿರಿ ಭಾಳ ಚಲೋ ಆಗ್ಯದ, ನನಗೂ ಕಾರ್ ಇದ್ದಿಲ್ಲ ತಂದಿರಿ ಭಾಳ ಚಲೋ ಆಗ್ಯದ, ಈ ಸದ್ದ ಹತ್ತಿರ ಕೇಳಿ ಆ ಕಾರ್ನ ಕುಣಿಸ್ಕೊಂಡು ಮಲ್ಲಿಕಾರ್ಜುನ ಅಪ್ಪರ ಗದ್ದಿಗೆ ಸುತ್ತ ಹಾಕಿಸಿ ತಾವು ಅದ್ರಾಗ ಕೂತಿದ್ರು. ಕೊಟ್ಟು ಕಾರ್ನ ಇಳಿದು ಅವಾಗ ಐದು ಸುತ್ತ ಹಾಕ್ಸಿದ್ರು ನೋಡಿ, ಯಾರದು ಮಲ್ಲಿಕಾರ್ಜುನಪ್ಪರದು ಗದಿಗೆ ಐದು ಸುತ್ತ ಹಾಕಿ ಏನು ಮಾಡಿದ್ರು ಟ್ಯಾಗಿಡಿದ್ರು. ಅವಾಗ ಹೇಳಿದ್ರು ಈ ಕಾರ ನಾನು ಕೊಟ್ಟು, ನಾನು ಕಾರ ನಿಮ್ ಕೊಡ್ತೀನಿ, ನೀವು ತೊಗೊಂಡು ಹೋಗ್ಬಿಡ್ರಿ ಅಂತ ಅಂದ್ಬಿಟ್ಟು ನೋಡಿ ನೋಡಿ ಹೆಂಗದ ಅಂತ ಮಾತು ನೋಡಿ. ಹಾ ನೋಡಿ ಅಂದ್ರೆ ಅಕಸ್ಮಾತ್ ಆಗಿ ಈ ಕಾರ ನಂದು ಕಾರ ಈಗ ನನಗೆ ಕೊಟ್ಟಿರಿ, ನಾನು ಕಾರ ನಿಮ್ಗೆ ಕೊಡ್ತೀನಿ, ನೀವು ತೊಗೊಂಡ್ಕೆ ಹೋಗ್ಬಿಡ್ರಿ ಅಂತ ಅಂದ್ಬಿಟ್ಟು ನೋಡಿ. ಅದಕ್ಕೆ ನಿಜವಾಗಿ ಗುರು ಹೇಳ್ತಾವಿರಬೇಕು, ಕರುಣ ರಸದ ಕೂಡಿ ಅರಿವ ಕಟಾಕ್ಷದ ಪರ ತತ್ವರ ಪುಲಾಪದ ವರ ಪುಣ್ಯಮಯ ಶರೀರದ ನಿರಾಬಾರಿ ಸದ್ಗುರು ಇರನನ್ನ ಮಾನಸದಲ್ಲಿ. ನನಗೆ ಎಂಥ ಗುರು ಬೇಕು, ನಿರಾಬಾರಿ ಅಂತಿದ್ದಾವಿಲ್ರಿ, ಕರುಣ ಮುದಿತ ಮೈತ್ರ ಉಪೇಕ್ಷ ಈ ಚತುರ್ಭುವ ಭಾಗುಣಗಳು ಅಳವಟ್ಟಿರಬೇಕು. ಇನ್ನು ಷಡ್ ಸಂಪತ್ತಿಗೆ ಒಡೆಯನಾಗಿರಬೇಕು ಅಂತ ಗುರು ಇದ್ರೆ ಈ ಸದ್ದ ಅವನ ಕಡೆ ನಾವು ಉಪದೇಶ ಮಾಡ್ಕೋತೀನಿ ಅಂತೇಳಿ ಪರಮಾನುಭೂತಿಯೊಳಗೆ ಮೈತ್ರಾದೇವಿ ಹೇಳಿಬಿಟ್ಟು ನೋಡಿ. ಅದಕ್ಕೆ ಅವ್ರು ಏನಾಗ್ತಾರೆ, ನೀರ ಸೋಸಿ ಕುಡಿಬೇಕು, ಗುರಿನ ಆರ್ಚಿ ಮಾಡ್ಕೋಬೇಕು. ಹೇಳಿ ನೀರ ಸೋಸಿ ಕುಡಿಬೇಕು, ಗುರಿನ ಆರ್ಚಿ ಮಾಡ್ಕೋಬೇಕು. ಸೀದಾ ಹೋಗೋಣ ಇಂಥ ಕೈ ಹಾಕೋಣ ಗುರಲ್ಲ ಕೊಡಬೇಡಿ. ಯಾಕೆ ಹೇಳೋ ಒಂದು ಮಾತಾಗ, ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯ ಸುಮುಖತ್ವ ಸುಗುಣ ಸುಜ್ಞಾನಗಳಿರಲವರೇ ಸೇವೆಗೆ ಗುರು ಹಕ್ಕು. ನೋಡಿ ಎಲ್ಲಿ ಅನುಭವ ಸಾಂತ ಹೇಳ್ಬೋದು ಮಾತ. ಅದಕ್ಕೆ ನಿಮಗೆ ಹೇಳ್ತೀನಿ, ಏನು ಮಾಡಿದ್ರು ಗುರು ಬೇಕೇ ಬೇಕು. ಬಸವಣ್ಣ ಏನು ಹೇಳಿ ಯಾರಿಗಂದ್ರವರು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ನನಗೆ ಮತ್ಯಾರು ಇಲ್ಲವಯ್ಯ, ಕೂಡದ ಸಂಗಮ ದೇವ ಹಾಲನೆದ್ದು ನೀರನೆದ್ದು ನಿಮ್ಮ ಧರ್ಮ ಅಂತ ಮಾತಾಡೋಣ. ಬಸವಣ್ಣರು ಯಾರಿಗೆ ತಾಯಿ ಅಂದ್ರೆ ಯಾರಿಗೆ ತಂದೆ ಅಂದ್ರು, ಯಾರಿಗೆ ಹಡದವರಿಗೆ ತಾಯಿ ತಂದೆ ಅಲ್ಲಿಲ್ಲವರು. ಗುರುವಿಗೆ ತಾಯಿ ನೀನು, ತಂದೆ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ನನಗೆ ಮತ್ಯಾರು ಇಲ್ಲವಯ್ಯ, ಕೂಡದ ಸಂಗಮ ದೇವ ಹಾಲನೆದ್ದು ನೀರನೆದ್ದು ನಿಮ್ಮ ಧರ್ಮ ಅಂದ್ರೆ ಯಾರಿಗೆ, ಗುರುವಿಗೆ ತಾಯಿ ಅಂದರು, ಗುರುವಿಗೆ ತಂದೆ ಅಂದರು, ಗುರುವಿಗೆ ಬಂಧು ಬಳಗ ಅಂದರು. ಅದಕ್ಕೆ ಗುರುವಿಗಿಂತ ಜಗತ್ತಿನಾಗ ಯಾರು ದೊಡ್ಡವರು ಇಲ್ಲ ಅಂತ ಹೇಳಿದ್ರಿ. ಅದಕ್ಕಾಗಿ ಗುರುವಿಗಿಂತ ದೊಡ್ಡವರು ಯಾರಿದ್ದಾರೆ, ಯಾರಿದ್ದಾರೆ, ಯಾರು ಇಲ್ಲ. ಅದಕ್ಕೆ ನಾವೇನ್ಬೇಕು, ಗುರುವೇ ಎಲ್ಲಕ್ಕಿಂತ ದೊಡ್ಡ ಅಂತ ಹೇಳಿದ್ರು ಹೇಳಿದ್ರು. ಅದಕ್ಕೆ ನಿಜವಾಗಿ ಯಾರು ಬೇಕು, ಗುರುವೇ ಬೇಕು. ಒಂದು ಮಾತು ಹೇಳ್ತಾರೆ ನೋಡಿ, ಯಾವುದು ತನು ಶುದ್ಧವಾಯಿತು ಗುರುವಿನಿಂದ, ಮನ ಶುದ್ಧವಾಯಿತು ಲಿಂಗದಿಂದ, ಧನ ಶುದ್ಧವಾಯಿತು ಜಂಗಮದಿಂದ, ಈ ಪ್ರಾಣವೇ ಶುದ್ಧವಾಯಿತು ಗುರುವೇ ನಿಮ್ಮ ಪ್ರಸಾದದಿಂದ ಅಂತ ಮಾತು ಹೇಳ ನೋಡ್ರಿ. ತನು ಯಾರಿಗೆ ಶುದ್ಧ ಆಯ್ತ್ರಿ, ತನು ಶುದ್ಧವಾಯಿತು ಗುರುವಿನಿಂದ, ಮನ ಶುದ್ಧವಾಯಿತು ಲಿಂಗದಿಂದ, ಧನ ಶುದ್ಧವಾಯಿತು ಜಂಗಮದಿಂದ, ಈ ಪ್ರಾಣವೇ ಶುದ್ಧವಾಯಿತು ಗುರುವೇ ನಿಮ್ಮ ಪ್ರಸಾದದಿಂದ. ನೋಡಿ ಏನಾಯ್ತದೆ, ತನು ಯಾರಿಗೆ ಶುದ್ಧ ಆಯ್ತ್ರಿ, ತನು ಶುದ್ಧವಾಯಿತು ಗುರುವಿನಿಂದ, ಮನ ಶುದ್ಧವಾಯಿತು ಲಿಂಗದಿಂದ, ಧನ ಶುದ್ಧವಾಯಿತು ಜಂಗಮದಿಂದ, ಈ ಪ್ರಾಣವೇ ಶುದ್ಧವಾಯಿತು ಗುರುವೇ ನಿಮ್ಮ ಪ್ರಸಾದದಿಂದ. ಬಸವಣ್ಣ ರೇಟ್ ಚಂದ ಹೇಳಿ ನೋಡ್ರಿ, ತನು ಅಂದ್ರೆ ಏನ್ರಿ, ಶರೀರ. ಈ ಶರೀರ ಯಾರೇನು ಶುದ್ಧ ಆಯ್ತ್ರಿ, ಗುರುವಿನಿಂದ. ತನು ಶುದ್ಧವಾಯಿತು ಗುರುವಿನಿಂದ,
ಮನ ಶುದ್ಧವಾಯಿತು ಲಿಂಗದಿಂದ, ಧನ ಶುದ್ಧವಾಯಿತು ಜಂಗಮದಿಂದ, ಈ ಪ್ರಾಣವೇ ಶುದ್ಧವಾಯಿತು ಗುರುವೇ ನಿಮ್ಮ ಪ್ರಸಾದದಿಂದ. ಅದಕ್ಕೆ ಹೇಳ್ರಿ ಬಸವಣ್ಣ, ಅದಕ್ಕೆ ಈ ಶರೀರ ತಾಯಿ ತಂದೆ ಅಣ್ಣ ತಮ್ಮ ಇವ್ರು ಯಾರಿಂದ ಶುದ್ಧ ಆಗಿರ್ಲಿ, ಯಾರಿಂದ ಶುದ್ಧ ಆಗಿರೋದು ಗುರುನಿಂದೆ. ಅದಕ್ಕಾಗಿ ಹೇಳ್ತಾರವರು, ಗುರು ಇಲ್ಲದಂತಪ್ಪ ಪುರುಷರಿಗೆ ಮುಕ್ತಿ ಸಮನಿಸದು. ಗುರು ಇಲ್ಲಾರ್ದೆ ಯಾರಿಗೆ ಮುಕ್ತಿ ಆಗಿಲ್ಲ, ಆಗೋದು ಇಲ್ಲ. ಅದಕ್ಕಾಗಿ ನಿಮ್ಗೆ ಹೇಳ್ತೀನಿ, ಬೇಕೇ ಬೇಕು ಗುರು. ಹೋಗಿ ನೋಡಿ ಮ್ಯಾಕ್ ಬಂದ ನೋಡಿ ಸದ ಈಗ ನಾನು ತಪ್ಪಿಲ್ಲ ನೋಡಿ ನೀವು ಸರಿ ನಾ ಸರಿ ಈಗ ಸರಿ ಬೇಕು ನೋಡ್ರಿ ಹ್ಯಾಂಗ ಬರ್ತದೆ ಈಗ. ಅದಕ್ಕಾಗಿ ನಿಮ್ಗೆ ಹೇಳ್ತೀನಿ, ನಿಜವಾಗಿ ಏನಪ್ಪ ಅಂತಂದ್ರೆ ಮಾನವ ಜನ್ಮಕ್ಕೆ ಬಂದ ಬಳಿಕ ಮಾನವನಿಗೆ ಗುರುನೇ ಎಲ್ಲಕ್ಕಿಂತ ದೊಡ್ಡವ. ಯಾಕೆ ಹೇಳಿ, ನ ಗುರುರದಿ ಕಂ ಅಂದ್ರೆ ಜಗತ್ನ ಗುರುನಿಗಿಂತ ದೊಡ್ಡವರು ಯಾರು ಇಲ್ಲ ನೋಡ್ರಿ. ಅದಕ್ಕಾಗಿ ನಿಮ್ಗೆ ಹೇಳ್ತೀನಿ, ನಿಜವಾಗಿ ನಿಜಗುಡ್ರು ಕೈವಲ್ಯ ಪದ್ಧತಿ ಒಳಗೆ ಮತ್ತೊಂದು ವಿಷಯ ಹೇಳ್ತಾರೆ ನೋಡ್ರಿ. ಏನದು, ಬೇರೊಂದು ಪದವಿಯನ್ನು ಪಡಿವೆನೆಂಬಳಿ ಆಸೆ ದೋರದು ಎನ್ನುವರು, ಗುರುವರನ ಒಲಮೆ ದೊರಕೊಳ್ಳಲು. ನೋಡ್ರಿ ನನಗೆ ಯಾವ ಪದವಿನೂ ಬೇಕಾಗಿಲ್ಲ. ಬಸವಣ್ಣ ಹೇಳಿ ನೋಡ್ರಿ, ಬ್ರಹ್ಮ ಪದವಿಯನ್ನು ಅಲ್ಲಿ, ವಿಷ್ಣು ಪದವಿಯನ್ನು ಅಲ್ಲಿ, ರುದ್ರ ಪದವಿಯನ್ನು ಅಲ್ಲಿ, ಮಧ್ಯಾವ ಪದವಿಯನ್ನು ಅಲ್ಲೇನಯ್ಯ, ನಿಮ್ಮ ಶರಣರ ಪಾದವೊಂದರಲ್ಲಿಪ್ಪ ಮಾ ಪದವಿಯನ್ನೇ ಕರುಣಿಸೋ ಕೂಡಲ ಸಂಗಮ ದೇವ ಅಂತ ಮಾತಾಡಿದ್ರು ಬಸವಣ್ಣರು. ಬ್ರಹ್ಮ ಪದವಿಯನ್ನು ಅಲ್ಲಿ, ವಿಷ್ಣು ಪದವಿಯನ್ನು ಅಲ್ಲಿ, ರುದ್ರ ಪದವಿಯನ್ನು ಅಲ್ಲಿ, ಮತ್ಯಾವ ಪದವಿಯನ್ನು ಒಲೆನಯ್ಯ, ನಿಮ್ಮ ಶರಣರ ಪಾದವೊಂದರದಿಪ್ಪ ಮಾ ಪದವಿಯನ್ನೇ ಕರುಣಿಸೋ ಕೂಡಲ ಸಂಗಮ ದೇವ. ಬಸವಣ್ಣ ಹೇಳಿ, ನನಗೆ ಯಾವ ಪದವಿಯನ್ನು ಬೇಕಾಗಿಲ್ಲ. ಏನು, ನಿಮ್ಮ ಪಾದವೊಂದರದಿಪ್ಪ ಮಹಾಪದವಿಯನ್ನೇ ಕರುಣಿಸೋ ಕೂಡಲ ಸಂಗಮ ದೇವ. ಅದಕ್ಕಾಗಿ ನಿಮ್ಗೆ ಹೇಳ್ತೀನಿ, ನಿಜವಾಗಿ ವಾಪ ಏನ್ ಮಾಡಿದ್ ಗೊತ್ತೇನ್ರಿ, ನಸುಕಿನಾಗ ಹೂವ ಮಗ್ಗಿ ಹರಿದಿದ್ದ. ಯಾವಾಗ ರಾತ್ರಿ 12:00 ಹರಿದು ಯಾವ ಪಾತ್ರೆಗೆ ಹಾಕಿಟ್ಟನಪ್ಪ ಅಂತಂದ್ರೆ ಬಂಗಾರ ಪಾತ್ರೆಗೆ ಹಾಕಿದ್ದಿದ್ದನ್ರಿ. ಹಾಕಿ ಅವನ ಸಂಕಲ್ಪ ಏನಿತ್ತಪ್ಪ ಅಂತಂದ್ರೆ ಸೂರ್ಯ ಮೂಡಿದ್ರಾಗ ಈ ಮಗ್ಗಿನ ಅರಳಿಸ್ಬೇಕು ಅಂತೇಳಿ ಅವನ ಸಂಕಲ್ಪ ಇತ್ತು. ಅವಾಗ ಅವ ಏನ್ ಮಾಡ್ದನ್ರಿ, ಅವಾಗ ಆ ಮಗ್ಗಿ ಹರಿದು ಅದ್ರ ಮುಂದೆ ಕೂತು ಜಪ ತಪ ಮಾಡ್ಕೋತ ಕೂತ. ಆದ ಮಾಡ್ಕೋತ ಮಾಡ್ಕೋತ ಎಷ್ಟು ಕರೆದಿದ್ದೀನಿ ಮಗ್ಗಿದೆ, ಅದು 12:00 ಹರಿದಿದ್ದು. ಎದಕ್ಕ ಹೇಳಿದ್ದ, ಸೂರ್ಯ ಮೂಡಿದ್ರಾಗ ಈ ಮಗ್ಗಿನ ಅರಳಿಸ್ಬೇಕು ಅಂತ ಅವನ ಸಂಕಲ್ಪ ಇತ್ತು. ಅವಾಗ ಅವ ಹರಿದ ಹರಿದ ಅದಕ್ಕೆ ಇಟ್ಟ ಇಟ್ಟು ಜಪ ತಪ ಮಾಡ್ಕೋತ ಕೂತ. ಯಾವ ಪಾತ್ರೆ ಇತ್ತಲ್ಲ, ಪ್ಲಾಸ್ಟಿಕ್ ಅಲ್ಲ, ಕೇಬಣ ಅಲ್ಲ, ಯಾವ ಪಾತ್ರೆ ಅದು, ಬಂಗಾರ ಪಾತ್ರೆ. ಆ ಬಂಗಾರ ಪಾತ್ರೆಯೊಳಗೆ ಹರಿದಿಟ್ಟು ಏನ್ ಮಾಡ್ದ, ಜಪ ತಪ ಮಾಡ್ಕೋತ ಕೂತ. ಆದ ಬತ್ತು, ಒಂದಾಯ್ತು, ಎರಡಾಯ್ತು, ಮೂರಾಯ್ತು, ನಾಲ್ಕಾಯ್ತು, ಕಡೆಗೆ 5 ಆಯ್ತು. ಕಡೆ ಸೂರ್ಯ ಮೂಡಿದ ಕರೆ ಆ ಬಂಗಾರ ಪಾತ್ರೆಯೊಳಗೆ ಮಗ್ಗಿ ಅರಳಿಲ್ಲ. ಯಾಕೆ ಅರಳನ್ರಿ, ಯಾರು ಸಾಯ್ಬೇಕಾಗಿತ್ತು ಅದಕ್ಕೆ, ಯಾರು ಯಾರು ಸಾಯ್ಬೇಕು? ಸೂರ್ಯನ ಉದಯ ತಾವರಿಗೆ ಜೀವಾಳ, ಚಂದ್ರನ ಉದಯ ನೈದರಿಗೆ ಜೀವಾಳ, ಬಲದ ರಾವಿನಲ್ಲಿ ನೋಡವೇ ಜೀವಾಳ, ನೊಂದ ಮನಸ್ಸಿಗೆ ನಮ್ಮ ಕೂಡಲ ಸಂಗನ ಶರಣರ ಪ್ರಾಣವೇ ಜೀವಾಳ. ನೋಡ್ರಿ ಯಾವುದು, ಆ ಸೂರ್ಯ ಮೂಡಿ ಆ ಪರಿಮಳ ಅರಳಬೇಕಾದ, ಆ ಸೂರ್ಯ ಮೂಡುತ್ತಾನ ಆ ಮಗ್ಗಿ ಬೇಡ ಆ ಕಿರಣ ಬೀಳುತ್ತಾನ ಎಂದ್ರೆ ಹೂ ಅರಳಿತ್ತೆ ಅಳುತ್ತದ ಬರುವುದಿಲ್ಲ. ಯಾವಾಗ ಆ ಸೂರ್ಯನ ಕಿರಣ ಆ ಮಗ್ಗಿ ಮೇಲೆ ಬಿದ್ದು ಅವಾಗ ಪುಷ್ಪ ಏನು ಮಾಡ್ತದ್ರಿ, ಅರಳಿ ತನ್ನ ಪರಿಮಳ ತಿಳಿಸ್ತದೆ. ನೋಡಿ ಇವ ಯಾವ ಪಾತ್ರೆಗೆ ಹಾಕಿಟ್ಟಿದ್ದೀವ, ಬಂಗಾರ ಪಾತ್ರೆಗಳು ಹಾಕಿಟ್ಟಿದ, ಜಪ ತಪ ಮಾಡ್ದ, ಸೂರ್ಯ ಮೂಡ್ತು ಕಾರ ಮಗ್ಗಿ ಅರಳಿಲ್ಲ. ಅವಾಗ ಅದಕ್ಕೆ ಬೈದ, ಏನು ಬೈಬೇಕು, ನಿನಗೆ ಹಿತ್ತಾಳೆಲ್ಲ, ಪ್ಲಾಸ್ಟಿಕ್ ಅಲ್ಲ, ಮತ್ತು ತಾಮ್ರದ ಬಂಗಾರ ಪಾತ್ರೆಯೊಳಗೆ ಹಾಕಿಟ್ಟು ಜಪ ತಪ ಮಾಡಿದ್ರು ನೀ ಯಾಕೆ ಅರಳಬಾರದು ಅಂತೇಳಿ ಆ ಮಗ್ಗಿ ಬೈದ. ಅವಾಗ ಆ ಮಗ್ಗಿ ಹೇಳ್ತು, ಏನಾಗ್ಬೇಕು ಅವಾಗ,
ನೀನು 10,000 ಬಂಗಾರ ಪಾತ್ರೆ ಒಳಗೆ ಹಾಕಿಟ್ಟು 10 ವರ್ಷಕ್ಕೆ ನೀ ಸಹಿತನ ಹಿಂಗೆ ಕೂತ್ರು ನಾ ಎಂದು ಅರುಳುದಿಲ್ಲ ಅಂತ ಹೇಳ್ಕೊಂಡು ಯಾಕೆ ಯಾರು ಸಾಯ್ಬೇಕು ಇತ್ತು ಅದಕ್ಕೆ ಸೂರ್ಯನ ಸಾಯಿ ಆ ಸೂರ್ಯನ ಸಾಯಿ ಬೀಳ್ತಾನ ನಾ ಅರುಳುದ ತಿಳ್ಕೊಂಡು ಹಾಂಗೆ ನಿಮ್ಗೆ ಹೇಳ್ಬೇಕಾದ ಆ ಮಟ್ಟಿ ಬೇಕಾದ ಬಂಗಾರ ಪಾತ್ರೆ ಒಳಗೆ ಹಾಕಿಟ್ಟು ಕೂತ್ರು ಹೇಳ್ತೇನೆ ಹೇಳಿದ ಯಾಕೆ ಸೂರ್ಯನ ಸಾಯಿ ಬೇಕಾಗಿತ್ತು ಹಾಂಗೆ ನೀವೆಲ್ಲ ಮಜ್ಜಿದ್ದಂಗೆ ಈ ಗುರುಗಳು ಸೂರ್ಯ ಇದ್ದಂಗೆ ಅವ್ರ ಜ್ಞಾನ ಕಿರಣ ಇದ್ದಂಗೆ ಬಂದು ಬಿದ್ದವಾಗಿ ಅರ್ತಗೊಂಡು ಅದಿರ್ತಾನೆ ಅರ್ಲಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಹೇಳ್ತೇನೆ ನೋಡು ಅದಕ್ಕಾಗಿ ನಿಮ್ಗೆ ಹೇಳ್ತೀನಿ ಆ ಹೂ ಅರುಳುತನ ತನ್ನ ಪರಿಮಳ ಬೀಸುತ್ತಾನ ಹ್ಯಾಂಗ ಆ ಸೂರ್ಯನ ಕಾಯ್ತಿತ್ತೋ ಹಾಂಗೆ ನೀವು ಯಾರನ್ನ ಕಾಯ್ಬೇಕ್ರಿ ಗುರಿನೇ ಕಾಯ್ಬೇಕು ಅವ್ರು ಹೇಳ್ಯಾರ ಎಷ್ಟು ಮಂದಿ ಅದಾರಂದ್ರು ಹೇಳ್ತೀನಿ ತಂದೆ ತಾಯಿಗಳು ಬಂಧು ಬಳಗದವರು ಬೇಕಾದಷ್ಟು ಮಂದಿ ಇದ್ರು ಏನ್ ಮಾಡ್ತಾರೆ ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನ ಕಲಿಯಲು ಅರಿಯರು ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ಎಷ್ಟು ಮಂದಿ ತಾಯಿ ತಂದೆ ಅದಾರಂದ್ರು ಬಂದು ಬಂದು ಉಂಡು ಹೋಗ್ತಾರೆ ಆದ್ರೆ ಬಂಧನ ಕಲಿಯೋರು ಯಾರು ಯಾರಿ ಯಾರಿ ಗುರುನೇ ಈಗ ಸಣ್ಣವಿದ್ದಾಕರ ಇಟ್ಟು ಹುಡುಗಿತ್ತು ನೋಡಿ ಯಾಕೆ ಹುಡುಗಿದ್ದಾಕರ ಅವ್ರ ಅವ್ವ ಏನು ಮಾಡಿದ್ರು ಎಲ್ಲಿ ಒಬ್ಬ ಸಾಧನ ಅಂತೇಳಿ ಬಿಟ್ಟಿದ್ರು ಯಾದಕ್ಕೆ ಅಭ್ಯಾಸ ಕಲೀಲಿ ಅಭಿಷೇಕ ಕಲೀಲಿ ಅಂತೇಳಿ ಆ ಹುಡುಗನ ಹೋಯ್ದು ಸಾರೇ ಬಿಟ್ಟಿದ್ರು ಬಿಟ್ಟು ಬೆಳಕ್ಕೆ ಆ ಗುರುಗಳು ಏನು ಮಾಡಿದ್ರು ಅಭಿಷೇಕ ವಚನ ಇರವ ಮನೆಗೆ ಒಬ್ಬನೇ ಮಗ ನೀ ಅವಾಗ ಏನು ಮಾಡಿದ್ರಿ ಅಭಿಷೇಕ ಎಲ್ಲ ಕಲಿಸ್ದ ಕಲಿಸಿ ನಮಗೆ ವಯಸ್ಸು ಬರ್ತದೆ ಹುಡುಗ ವಯಸ್ಸಿ ಬಂದ ಸಮಯದಾಗ ಏನಕ್ಕೆ ಬರ್ತೇನೆ ನನ್ನ ಮಗ ಒಬ್ಬನೇ ಅದಾನೆ ಅಕಸ್ಮಾತ್ತಾಗಿ ಈ ಕೆಣಿ ಹಾಕಿಬಿಟ್ರೆ ನಮ್ಮನೆ ದೀಪ ಹಚ್ಚೋಣ ಯಾರು ಪಟ್ನೆ ಅವರು ಏನು ಮಾಡಿದ್ರು ಮಠ ಪಾದ ಯಪ್ಪ ಯಾಕೆ ತಾಯಿ ದೌಡ ನಸುಕಿನಾಗೆ ಬಂದಿರಿ ಯಾಕೆ ನನ್ನ ಮಗನಿಗೆ ಕರ್ಕೊಂಡು ಹೋಗಕ್ಕೆ ಬಂದೀನಿ ಯಾಕೆ ಇನ್ನೊಂದು ವರ್ಷ ಬಿಡಬೇಕು ಬ್ಯಾಡಿ ಇರೋವನೇ ಒಬ್ಬನೇ ಮಗ ಅಕಸ್ಮಾತ್ತಾಗಿ ಕೆಣಿ ಹಾಕಿದ್ರಿ ಏ ಯಾರು ಯಾರು ಹಾಕೋರು ಯಾರು ಇಲ್ಲ ಅದಕ್ಕೆ ನನ್ನ ಮಗನಿಗೆ ಕರ್ಕೊಂಡು ಹೋಗಟ್ಟಂದ್ರು ಕಳಾಸ ವಾದರು ವಾದ ಬಳಕ್ಕೆ ಆ ಹುಡುಗನ ಹೆಸರು ಏನು ಗೊತ್ತೇನ್ರಿ ಕಲಪ ಹುಡುಗನ ಹೆಸರು ಕಲಪ ಅವ ಏನು ಮಾಡಿದ್ರಿ ಅಭಿಷೇಕ ಮಾಡಕ್ಕೆ ಒಂದೇ ನಂಬರ್ ಹುಡುಗ ನೋಡು ನಿಮ್ಗೆ ಹೇಳ್ತೀನಿ ಒಂದೇ ನಂಬರ್ ಹುಡುಗ ಅವಾಗ ಈಗ ಹ್ಯಾಂಗೆ ಅಪ್ಪ ದೇವಳು ಸಿದ್ಧರು ಮಾಡಿದಾಗ ಜಾತ್ರೆ ಅದ ಹಾಂಗೆ ಅದೇ ಮಾಡಿದಾಗ ಜಾತ್ರೆ ಇರ್ತೀವಿ ಜಾತ್ರೆ ಇದ್ದ ಸಮಯದಾಗ ಅವರು ಏನು ಕರ್ಕೊಂಡು ಹೋದ ನೋಡಿ ಹೋಗಿ ಮದುವೆ ಮಾಡಿದ್ರು ಮದುವೆ ಮಾಡಿದ್ರಕ್ಕೆ ಕಲ್ಲಪ್ಪ ಮಠ ನೋಡಿದ್ರು ಕಣ್ಣಿ ಮಠ ನೋಡಿಲ್ಲ ಯಾಕೆ ಬಂದ್ರು ನೋಡು ಯಾರು ಗುರುಗಳು ಇವರು ಶ್ರೀ ಗುರು ಅವರು ಸಿರಿ ಗುರು ಹಾ ಬಂದ್ರು ನೋಡಿ ನಿಮ್ಗೆ ಹೇಳ್ತೀವಿ ನಾವೆಲ್ಲ ಯಾರು ಶ್ರೀ ಗುರು ಅವರು ಸಿರಿ ಗುರು ಯಾವಾಗ ಸಿರಿ ಗುರು ಬಂದು ಹೋಗ್ತು ಶ್ರೀ ಗುರು ಹಾಕಿದ್ರೆ ಯಾಕೆ ನಿಮ್ಗೆ ಕಲಾ ಹೋಯ್ತು ಅವಾಗ ಬಂದೇನು ಹೋಗ್ತು ನೋಡಿ ಕಲ್ಲಪ್ಪ ಕಲ್ಸಕ್ಕೆ ಕಲ್ಸರು ಏ ಒಂದ ಕಲ್ಲಪ್ಪ ಅಭಿಷೇಕ ಭಾಳ ಚಂದ ಮಾಡ್ತಾನ ಕರ್ಕೊಂಡು ಬರ್ರಿ ಅಂತೇಳಿ ಕಳಿಸೋದು ಅವಾಗ ಯಪ್ಪ ನಿಮ್ಮ ಗುರುಗಳು ಬರಿ ಅಂದ ನೋಡ್ರಿ ಯಾಕೆ ಅಭಿಷೇಕ ಮಾಡಕ್ಕ ಏಹೇ ನಾ ಬರುದಿಲ್ಲ ಅಂತ ಯಾಕೆ ಯಾಕೆ ಬರುದು ಅಂತ ಈಗ ಅವ್ರಿಗಿಂತ ಕಾಳಜಿ ಮಾಡೋ ಗುರುಗಳು ನಮ್ಮನೆ ಬಂದು ಹೋಗ್ತಾರೆ ಸತ್ತ ಹಾ ಯಾಕೆ ಅವ ಇನ್ನ ಗುರುಗಳು ಮುಚ್ಕೊಂಡು ಹುಡುಕಿದ್ರು ಇನ್ನ ಮುಚ್ಕೊಂಡು ತಿಂತಾರ ಬಾಳಿಕಾಯಿ ಪೇರುಕಾಯಿ ಸೇಬು ಉಂಡಿ ಮುಚ್ಕೊಂಡು ತಿಂತಾರೆ ನಮ್ಮನೆಯ ಬಂದು ಗುರುಗಳು ನನಗೆ ಬಿಟ್ಟು ನೀರು ಸುಂದರ ಕೊಡ್ತಾರೆ ಆ ಗುರುಗಳು ಬಿಡ್ತಾವೆ ಹೊರಗುಂದ ಅಂತ ನೋಡ್ರಿ ಹೇಳಿದ್ರಿ ಅವಾಗ ಏನಾಯ್ತು ಅಂದ ಇವ್ರು ಏನು ಹೇಳಿದ್ರು ಹಂಗೆ ಹೋಗಿ ಅವ್ರ ಹಂಗೆ ಹೇಳಿ ಯಪ್ಪ ನಿಮ್ಮ ಸೇವೆ ಮಾಡಿದ ಕಲಪ ಬರಲಾಗೇನ್ರಿ ನಿಮಗಿಂತ ಕಾಳಜಿ ಮಾಡೋ ಗುರುಗಳು ಮನೆ ಬಂದು ಹೋಗ್ತಾರತ್ತ ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿದ್ರು ಹೌದಾ ಅಷ್ಟು ಕಾಳಜಿ ಮಾಡೋ ಗುರುಗಳು ಈ ಬಂದು ಹೋಗ್ತಾರಪ್ಪ ಅಂದ್ರೆ ನೋಡು ಆಗಿ ಹೋಗ್ರಿ ತಂದು ವಿಚಾರ ಮಾಡಿದ್ರು ಒಂದು ಅಭಿಷೇಕ ಮುಗಿದು ಒಂದು ವಾರಿಗೆ ಕಲಪ ಅದೇ ಮಾಡ ಮುಂದೆ ಸಂದಾಸ ಮಾಡ್ತಿದ್ದಾನೆ ಗುರುಗಳು ನಿಂದಿಸಬೇಕು ಏ ಕಲಪ ನಿಂದು ಹೋಗಿ ಸಂದಾಸ ಹೋಗಿ ಕೂತು ಬಂದ ಬಂದ ಬಳಕ್ಕೆ ಕೇಳು ಮೊನ್ನೆ ಒಂದು ವಾರ ಹಚ್ಚಿಕಡಿ ಅಭಿಷೇಕ ಮಾಡಕ್ಕೆ ಬಾ ಕೇಳಿದ್ರು ಯಾಕೆ ಬರಲಿಲ್ಲ ಯಪ್ಪ ಬರ್ಬೇಕಂದೆ ನಿಮಗಿಂತ ಕಾಳಜಿ ಮಾಡೋ ಗುರುಗಳು ನಮ್ಮ ಮನೆಗೆ ಬಂದು ಹೋಗ್ತಾರೆ ಅದಕ್ಕೆ ಆ ಹೋಗಿ ನಾವು ಬರಕ್ಕಾಗಿಲ್ಲ ಅಷ್ಟು ಕಾಳಜಿ
ತೋರಿಸ್ಕೊಂಡೇನು, ತೋರಿಸ್ಕೊಂಡ್ರೆ ಆಗಿ ಬನ್ನಿ. ನೀ ಗಾಬರಿ ಆಗಬೇಡ, ಸೀರಾ ಹೋಗು ಬಾತ್ರಂತೇಳಿ ಹೋಗಿ ನಿನ್ನ ಹೆಂಡತಿ ಕರಿ, ನೀರ ಹಾಕೋ ಕೈ ಅವ ತೆಂಬಿ ತಡೆಗಿಡು ಎಷ್ಟ ಅಂದ್ರೆ ಕಲಾಸ್ ಹಾಕಾಯ್ತು. ನೀ ಗಾಬರಿ ಬೇಡ, ಹಾಕಾಯ್ತು ಹೈತ ಮಿಂಚು ಮಾತ್ರಕ್ಕೂ. ನೀ ಗಾಬರಿ ಬೇಡ, ಸೋಮ ಯಾರ್ಯಾರು ಎಷ್ಟು ಕಾಜಿಯವ್ರು ಅದಾರ ತೋರಿಸ್ಕೊಂಡ ಹೇಳ್ತೀನಿ. ಆಗ ಅಚ್ಚೆ ಮಾಡ್ಲತ್ತಂದ ಪಾದು ಕಲಾಪ ಪಾದ ಹೋಗಿ ಬಚ್ಚನಂತೇಳಿ ನಿಂತ. ಆಮೇಲೆ ಏನು ಮಾಡಿದ್ರು, ಕೈ ನೀರು ಹಾಕೋದ ಹಾಕೋದು ತೆಂಬಿ ತಳಗಿತ್ತ ಹಲಾಸ್ ಹೈತ ಸುಮಾರಿ ಹೈತ ನೋಡಿ ಸುಮಾರ. ಅವಾಗ ಏನಾಯ್ತು, ಶಾಂತಿ ಬಿದ್ದಾಳಾಗತ್ತು, ಅವ್ವ ಬಿದ್ದಾಳಾಗತ್ತು, ಅಪ್ಪ ಬಿದ್ದಾಳಾಗತ್ತ. ಅಪ್ಪ ಹೆಂಗ ಹೇಳ್ತೀನಿ, ನನ್ನ ಆಸ್ತಿ ಯಾರಿಗೆ ಹೋಗ್ತದೋ ಗೊತ್ತಿಲ್ಲ. ಅವ್ವ ಇರೋ ಒಬ್ಬನೇ ಮಗ ಇದ್ದ, ನಮ್ಮ ಮನೆ ದೀಪ ಹಚ್ಚೋರು ಯಾರು, ಅವ್ವ ಇನ್ನು ಗಾ ಶಾಂತಿ. ನಮ್ಮ ಅಪ್ಪ ಬಂಗಾರ ಬೆಳ್ಳಿ ದೊಡ್ಡ ಟೇಜ ಇಷ್ಟೆಲ್ಲ ಹೊಡೆದು ಏನು ಮಾಡಿಬಿಟ್ಟ, ಈ ಸದ ಅಸಹ್ಯ ಮಾಡಿಬಿಟ್ಟ. ಈಗ ನಾನು ಮಾಡಕತ್ತಿರೋ ಮಾಡಿದ ಈಗ ಬಂದು ನಾನು ನೋಡಿ ಮಾಡಿದ ಈಗ ಯಾಕಾಗಿರ್ಬೋದು ಸರ್ ನಾನು ಸರಿ ಬಾಯಿಲಿತ್ತ ಹಚ್ಚುವಲ್ಲಿ ಹೇಳ್ತೀನಿ ಎಲ್ಲ ತಿಳಿಸ್ತು ಈಗ ಯಾಕೆ ಬಂದಾಗ ಹೇಳಿ ನೋಡ್ರು ಅನ್ಬೇಕು ಈಗ ಮೈಕ್ ಬಂದು ಆಗ್ಬೇಕು ಸದ. ಹಾಂ ಇನ್ನ ಸರಿ ಹೆಂಗೆ ನೋಡಿ ಸರ್ ನೋಡಿ ಎಷ್ಟು ಕರೆಕ್ಟ್ ಅದ ನಿಮ್ಗೆ ಹೇಳ್ತೀನಿ. ಅದಕ್ಕೆ ನಿಜವಾಗಿ ಅವಾಗ ಏನಾಯ್ತು ಕಲಾಪ ಬೆತ್ತ ಅಲಾಗತ್ತು. ನಮ್ಮನೆ ನಮ್ಮ ಅಪ್ಪ ಬಂಗಾರ ಹಾಕಿದ್ದ ಬೆಳೆ ಹಾಕಿದ್ದ ಗಾಂಧಿ ಲಾರಿ ಕೂತ್ನು ಅಂತ ಹೇಳಿ ಹ್ಯಾಂಗ ತಗೋಬೇಕು. ಈ ಮೂರು ಮಂದಿ ಅಳುವ ಎಲ್ಲಿ ಕೇಳಿಸ್ತೀನಿ, ಗುರುಗಳು ಹೇಳ್ತೀವಿ ಈ ಸದ್ಯ ಹ್ಯಾಂಗ ಗುರುಗಳ ಹ್ಯಾಂಗ ಕೇಳಿಸ್ತೀವಿ. ಯಾರು ಅಳಾಗತ್ತಾರ ಓಡಿಯಾಗ, ವಾಬ್ರ ಬಿಟ್ಟರು ವಾಬ್ರಳು, ವಾಬ್ರ ಬಿಟ್ಟರು ವಾಬ್ರಳು, ಸೀದಾ ಗುರುಗಳು ಹಾಕ. ಈ ಆಟ ಹೊಡೆದವ್ರು ಯಾರೀ, ಯಾರು ಗುರುಗಳೇ ನೀವು ಹೇಳ್ತೀನಿ. ಅವಾಗ ಬಂದು ಬಂದು ಕೇಳಿದ್ರು, ಯಾಕೆ ತಂಗಿ ಅಳಾಗತ್ತೀರಿ ಮೂರು ಮಂದಿ ಯಾಕೆ, ಯಪ್ಪ ನಿಮ್ಮ ಸೇವಾ ಮಾಡೋ ಕಲಾಪ ಬಚ್ಚನಂತೇಳಿ ಬಂದು ಕೈ ತೊಕ್ಕೊಂಡು ತೆಮಿಗೆ ತೆಳಿದ್ರೆ ಕಲಾ ಜೀವ ಹೊಡೆ ಬಿಡ್ತೀರಿ. ಬಂದು ಗುರುಗಳ ಕೈ ಹಚ್ಚು ಹಚ್ಚಿ ನೋಡಿದ್ರು, ನೋಡಿದ್ರೆ ಏನು ಅನ್ಬೇಕ್ರಿ ಗುರುಗಳು, ನಿಮ್ಮ ಮಗನ ಜೀವ ಹದಂಗೂ ಆಗದ್ದು ಇದ್ದಂಗೂ ಆಗದ್ದು ಅನ್ಬಿಟ್ರೆ ಯಪ್ಪ ಭಾಳ ಚಲೋ ಐತ್ರಿ, ಇದ್ರು ಭಾಳ ಚಲೋ ಆಯ್ತು. ಏ ಹಾಂಗ ಬರ್ಬೇಕು ತಂಗಿ, ಈ ಸದ್ದ ಮೂರು ಮಂದಿ ಇದ್ರಿ, ಒಂದು ವಿಸ ತಂದೀನಿ, ಯಾರು ನಿಮ್ಮ ಮಗ ಬೇಕಾಗಿತ್ತಪ್ಪ ಅಂದ್ರೆ ಮೂರು ಮಂದಿಯಾಗ ಒಬ್ರು ಕುಡಿಬೇಕು ನಿಮ್ಮ ಮಗ ಬದುಕು ಬೇಕು ಬದುಕು ನೋಡಿ ಸೇ ಯಾರಿಗೆ ಬೇಕು. ಮೊದಲ ಅಪ್ಪು ಕೊಟ್ಟ, ಯಾರು ಸಾಧು ಅಪ್ಪು ಕೊಟ್ಟ, ಯಪ್ಪ ನೀನೇ ವಯಸ್ಸಾಗ್ಯದ, ಇನ್ನು ನಿನ್ನ ಮಗ ಸಣ್ಣವ ಸೊಸಿ ಸಣ್ಣಕ್ಕಿ ನಿಮ್ಮದು ಆಗ್ಯದ ಹೋಗ್ಯದ, ಈ ಸತ್ ನೀವೇ ತೊಗೊಂಡ್ಬಿಡ್ರಿ ಭಾಳ ಚಲೋ ಆದ ತಂದವ. ಅವಾಗ ಏನು ಅನ್ಬೇಕ್ರಿ, ನಾ ತೊಗೊತೀನಿ ಇಲ್ಲ ಅನ್ನೋದ್ರಿ, ನಾ ತೊಗೊಂಡು ಮಾಡಿದ್ದಿನ ನನ್ನ ಹ್ಯಾಂಡ್ತಿ ಎದಿ ಮಾಡೋದು ಗ್ಯಾರಂಟಿ ಸಹಿತ ನನಗೆ ಆಗೋದು ನೋಡಿದೆ ಅಂತೇಳಿ ಅವ್ನು ಮಾತಾಡ್ಬಿಟ್ಟ. ಯಾರು ಅಪ್ಪ, ಇನ್ನು ಯಾರು ಹೇಳ್ಬೇಕ್ರಿ, ಅವನು ಹೇಳ್ಬೇಕು. ತಾಯಿ ಸತ್ತು ಮತ್ತು ತಂದೆ ಇದ್ದರೆ ಹೈರಾಣ ಆಗೋದು ಮಕ್ಕಳ ಜಮಕ್ಕ, ತಂದೆ ಸತ್ತು ಮತ್ತು ತಾಯಿ ಇದ್ದರೆ ಬೆಲೆ ಇಲ್ಲ ನೋಡು ತಾಯಿ ಪ್ರೇಮಕ್ಕ. ಯವ್ವ ಸುಮ ಅವ್ನು ಮುಗಿತು ನೀರ ತುಗೋತೇಳಿ ಆ ಗುರುಗಳು ಯಾರಿಗೆ ಕೊಟ್ಟರು, ಅವ್ರು ಕೊಟ್ಟರು. ಆಕೆ ಏನು ಅನ್ಬೇಕ್ರಿ, ಅವ್ರು ಅವ್ವ ನಾ ತೋತೀನಿ ಇಲ್ಲ ಅನ್ನೋದಿಲ್ಲ, ಆಗಮಡು ಸ್ವಸ್ಥರು ಅಕಸ್ಮಾತ್ ನನ್ನ ಗಂಡಿಗೆ ಮಾಡಿ ಹಾಕಲಿಲ್ಲ ಅಂತ ಆ ಪಾಪ ನಾವು ಬಗ್ಸ್ಬೇಕಂತ ನನಗೆ ಆಗೋದಿಲ್ಲ ಅಂತ ಹಾಗೆ ಹೇಳ್ಬೇಕು. ಬರ್ತೀನಿ ಏನು ಕಡಿಗೆ ಯಾರಿಗೆ ಬರ್ತೀನಿ, ಯಾರಿಗೆ ದನ ಕಾಯನ್ನು ಬಿಟ್ಟರು ಯಾರಿಗೆ ಬಿಡಲಿ, ದಂಡವನ್ನು ಬಿಡಲಿಲ್ಲ ತಂಗಿ ಎಂಥವ್ರು, ಹೇಮರೆಡ್ಡಿ ಮಲ್ಲಮ್ಮ ಸತಿ ಸಾವಿತ್ರಿ ಮತ್ತು ಎಲ್ಲ ದ್ರೌಪದಿ ಯಾರೋ ಗಂಡ ಸರಿ ಜೀವ ಕೊಟ್ಟಾರ. ತಂಗಿ ಗಾಂಡು ಆದ ಒಳಕ್ಕೆ ನೀರುದು, ನಡ್ಗಂಬಾದ ಮನಿ ಇರುದು, ಈ ಸದ ನೀರಿಲಾರ್ದ ಬಾಯಿ ಇರುದು, ಎರಡು ಒಂದು ಹೇಳ್ತ ಸುಮ್ಮ ನೀನೇ ಏನು ಮಾಡಿಬಿಡು ತೊಗೊಂಡ್ಬಿಡು ಸುಮ್ಮ ಗಾಂಡು ಆದ ಒಳಕ್ಕೆ ಇರಬಾರ್ದವ ತಂದು ಸಾಧು ಯಾರಿಗೆ ಹ್ಯಾಕೆ ಪಟ್ಟ. ಅವಾಗ ಎತ್ತಿ ಏನು ಅನ್ಬೇಕ್ರಿ, ಏನು ಈ ಕೊಳಕ್ನ ಹಾಕಿ ಒಬ್ಬನೇ ಅದ ನೆನಪು ಕೇಳ್ಬಿಟ್ಟು ಕಳಿಸೋರು ಊರಾಗ ಬಿಟ್ಟರು ಸತ್ತಾರ ಮತ್ತೊಂದು ಮಾಡ್ಬೇಕು ಕರೆ ಇವ್ನು ಕರೆ ನಾ ಸಾಯಿಲ್ಲ ಅಂತ ಹೇಳ್ಬೇಕು ನೋಡಿ ಹೇಳ್ಬೇಕು. ಅವಾಗ ಅವ ಏನು ಅನ್ಬೇಕ್ರಿ, ಅವಾಗ ಏನಂತ ಹೇಳಕ್ಕೆ ಈ ಕೊಳಕ್ನ ಹಾಕಿರ್ತಾರೆ ನಾಶ ಇದ್ರೆ ನಮ್ಮ ಅಪ್ಪ ಹೇಳಿ ಇನ್ನೊಂದು ಗಣಸು ಮಾಡ್ಕೊತೀನಿ, ಆದ್ರೆ ಗಣಸು ಒಟ್ಟು ಜಗತ್ತ ಸತ್ತಾರೇನು ಯಾರು ಇಲ್ಲ ಇವನು ಕಾಲ ನಾ ಸಾಯಿದ್ರ ಅಂತ ಹೇಳ್ಬೇಕು. ಇದು ಯಾರಿಗ್ರಿ ಕಲ್ಲಪ್ಪಗ ಒಟ್ಟು ಕೇಳಿಸ್ಬೇಕು ನಿಮ್ಗೆ ಹೇಳ್ತೀನಿ, ಎಬ್ಬಿಸ್ಬಿಟ್ಟು ನೋಡಿ ಕಲಾಪ ಗುರುಗಳು ಕಲಾಪ ವಾರ ಹಚ್ಚಿಕಡೆ ಏನಂತಿದ್ದಾರ ನಾನು ಹೇಳ್ತಿ ಭಾಳ ಕಾದ್ಯದ ಈ ಸದ್ದ ನಾನು ಬಿಟ್ಟು ನೋಡಲ್ಲ ಈಗೇನೊಂದು ಒಳಕ್ನ ಹಾಕಿ ಅನ್ಬಿಟ್ಟು ಉಳಿತಾಯ ಕಲಾಪ ನೋಡಿ ಇಪ್ಪ ಹೇಳಿ ಅಂತ ಅನ್ಬಿಟ್ಟು ನೋಡಿ
ಅವಾಗ ಸೀತೆಗೆ ಪಿಸ್ ಹೋಯ್ತ್ ನೋಡ್ರಿ ಅವಾಗ ಅವಾಗ ನೋಡ್ರಿ ಮೂರು ದಿನದ ಸೀಯು ತಮ್ಮ ನೀ ಮಾಡೋ ಉದ್ದ ಕೂತೀರಿ ಸುಮ್ಮ ಸ್ವಲ್ಪ ಸಮಯ
ನಿಷಿದ್ಧ ಗುರು, ಕಾಮ್ಯ ಗುರು, ಸೂಚಕ ಗುರು, ವಾಚಕ ಗುರು, ಕಾರಣ ಗುರು, ವೀತ ಗುರು. ಆರು ಮಂದಿ ಗುರುವಾಗ ನಿಜವಾದ ಗುರು ಯಾರಪ್ಪ ಅಂತಂದ್ರೆ ಕೊನೆಯ. ಅದಕ್ಕಾಗಿ ಹೇಳ್ತಾರೆ ಗುರು ಯಾರು, ಎಷ್ಟು ಮಂದಿ ಇದ್ರು ಬಂದ್ರಿ, ಯಾರ ಕೈ ಇದ್ರು, ಯಾರು ಕೈಲಿಲ್ಲ. ಅವಾಗ ಅವರು ಅಪ್ಪ ಏನಂದ್ರಿ ಸಾಧುಗೆ ಏನ್ ಹೇಳ್ಕವ್ರು, ಯಪ್ಪ ಸುಮ್ಮ ಓಸರು ತಗೊಂಡ್ರೆ ಬಿದ್ದು ಬಿಡಕ್ಕೆ ಯಾರಿಗೆ ಬರ್ತೀರ ಸಾರ್, ಯಾರಿಗೆ ಬರ್ತೀರಿ ಸಾಧು ಸಾಧು ಬರ್ತೀವಿ. ಯಪ್ಪ ನಿಮ್ ಹಿಂದೆ ಅಳೋರು ಇಲ್ಲ, ನೋಡೋರು ಇಲ್ಲ, ಹ್ಯಾಂಡ್ರು ಇಲ್ಲ, ಮಾಕ್ರಿ ಇಲ್ಲ, ಸುಮ್ಮನೆ ನಿಮ್ಗೆ ಪಾದ ಕೇಳ್ತೀನಿ, ನೀವೇ ತಗೊಂಡ್ಬೇಕು. ಯಾಕೇಳಿ ಅವ ಅಪ್ಪ ಯಾರಿಗೆ ಸಾಧು ಬಂದ್ಬಿಟ್ಟಿರಿ ಕಾಲ ಅದೇ ಸಾ. ಅವ ಅಂದ ದನ ಕೈಯನ್ನು ಬಿಟ್ಟರೆ ದಾನದಲ್ಲಿ ಬಿಡ್ತಾರ, ನಾ ತಗೊಂಡು ಹೋಗ್ತೀನಿ, ನನ್ನ ಶಿಷ್ಯನ ಸಲಾಗಿ ನಾ ಜೀವ ಕೊಡ್ತೀನಿ ಅಂತೇಳಿ ಗುರುಗಳು ಏನು ಮಾಡಿದ್ರು, ಕುಡಿದು ಬಿಟ್ರು. ಏನಿತ್ತು ತೆಂಗಿನೀರ ಪ್ರಸಾದ ಎಡೆ ಇತ್ತು ನೋಡಿ, ಆದ್ರೆ ವಿಷಯ ಇದ್ದಿದ್ದಿಲ್ಲ ನೋಡ್ರಿ. ಯಾರ ಕೈಯಿದ್ರು ಅದಕ್ಕೆ ಹೇಳ್ರಿ, ತಂದೆ ತಾಯಿಗಳಾದರು ಬವ ಬಂಧನ ಕಲಿಯದೆ ಹೋದರು, ತಂದೆ ತಾಯಿಗಳಾದರು ಬವ ಬಂಧನ ಕಲಿಯದೆ ಹೋದರು, ನಮ್ಮ ಸಿದ್ಧಾರೂಢರು ಬವ ಬಂಧನ ಕಳೆಯುವ ಧೀರರು, ನಮ್ಮ ಸಿದ್ಧಾರೂಢರು ಬವ ಬಂಧನ ಕಳೆಯುವ ಧೀರರು, ತಂದೆ ತಾಯಿಗಳಾದರು ಬವ ಬಂಧನ ಕಲಿಯದೆ ಹೋದರು, ನಮ್ಮ ಸಿದ್ಧಾರೂಢರು ಬವ ಬಂಧನ ಕಳೆಯುವ ಧೀರರು. ಯಾರು ಅಪ್ಪ ಸಿದ್ಧಾರ್ಥರು, ಯಾರು ಗುರು ಇಲ್ಲ. ಅದಕ್ಕಾಗಿ ನಿಮ್ಗೆ ಹೇಳ್ತೀನಿ ಏನ್ ಹೇಳಿದ್ರು, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾರಿಗೆ ಗುರು ಬ್ರಹ್ಮ ಅಂದ್ರಿ, ಗುರುವಿಗೆ ಬ್ರಹ್ಮ ಅಂದ್ರು, ಗುರುವಿಗೆ ವಿಷ್ಣು ಅಂದ್ರು, ಗುರುವಿಗೆ ಮಹೇಶ್ವರ ಅಂದ್ರು. ಆದ್ರೆ ಗುರುವಿನಕ್ಕಿಂತ ದೊಡ್ಡವ್ರು ಯಾರಿ, ಯಾರಿಲ್ಲ. ಇನ್ನ ಬ್ರಹ್ಮ ಹುಟ್ಟಿಸ್ಬೋದು, ವಿಷ್ಣು ಸಂರಕ್ಷಣೆ ಮಾಡ್ಬೋದು, ಮಹೇಶ್ವರ ಸಂವರ ಮಾಡ್ಬೋದು. ಆದ್ರೆ ಏನು ಮನುಷ್ಯನಿಗೆ ನಿಜವಾಗಿ ಮಾನವನನ್ನು ಮಾಡುವಂತ ಶಕ್ತಿ ಯಾರಿಗೆ, ಬ್ರಹ್ಮಗಿಲ್ಲ, ವಿಷ್ಣುವಿಗಿಲ್ಲ, ಮಹೇಶ್ವರಿಗಿಲ್ಲ. ಯಾರಿಗಪ್ಪ ಅಂದ್ರೆ ಅಂತ ನಮ್ಮ ಅಪ್ಪ ಗುರು ಚಿಕ್ಕರೆ ಬಿಡಿಸಿದ್ರಂತ ಗುರುಗೆ ಇಂತ ಸಾಧ್ಯ ಅಂತ ಹೇಳ್ಬಿಟ್ಟು ನೋಡಿ. ಅದಕ್ಕೆ ಹೇಳಿ ಯಾರಿಗೆ ಇಷ್ಟೆಲ್ಲ ಜಗತ್ತಿನ ಸತ್ ಬಂದು ನಮ್ಮ ಅಪ್ಪರು ಎಬ್ಬಿಸಿದ್ರು, ಇಷ್ಟೆಲ್ಲ ಉದ್ಧಾರ ಮಾಡಿದಾರೆ ಅಂದ್ರೆ ಎಷ್ಟು ಮೈಮದ ನೋಡ್ರಿ. ಅದಕ್ಕಾಗಿ ನಿಮ್ಗೆ ಹೇಳ್ತೀನಿ, ಬೆಕ್ಕಂತ ಮಾಡಿದ್ರು ಗುರುಕಿತ್ತ ಯಾರಿ ಅದ್ರಿ, ಗುರುವರ ಗುರುವರ ಗುರು ಬ್ರಹ್ಮ, ಗುರುವರ ಗುರುವರ ಗುರು ಬ್ರಹ್ಮ, ಗುರುವೇ ಸಾಕ್ಷಾತ್ ಪರ ಬ್ರಹ್ಮ, ಗುರುವರ ಗುರುವರ ಗುರು ಬ್ರಹ್ಮ, ಗುರುವೇ ಸಾಕ್ಷಾತ್ ಪರ ಬ್ರಹ್ಮ, ಮಾನಸ ಭಜನೆಯ ಗುರು ಚರಣ, ಮಾನಸ ಭಜನೆಯ ಗುರು ಚರಣ, ಅತಿ ದುಷ್ಟರ ಭವ ಸಾಗರ ತರುಣ, ಗುರುವರ ಗುರುವರ ಗುರು ಬ್ರಹ್ಮ, ಗುರುವರ ಗುರುವರ ಗುರು ಬ್ರಹ್ಮ, ಗುರುವೇ ಸಾಕ್ಷಾತ್ ಪರ ಬ್ರಹ್ಮ. ಯಾರಿಗಂದ್ರು, ಗುರುಗೆ ಬ್ರಹ್ಮ ಅಂದ್ರು, ಗುರುವಿಗೆ ವಿಷ್ಣು ಅಂದ್ರು, ಗುರುವಿಗೆ ಮಹೇಶ್ವರ ಅಂದರು. ಅದಕ್ಕಾಗಿ ನಿಮ್ಗೆ ಹೇಳ್ತೀನಿ, ಅಂತ ನಮ್ಮ ಅಪ್ಪ ಸಿದ್ದೇಶ್ವರಪ್ಪರು ಒಂದು ಬಂಗಾರ ಬೆಳ್ಳಿ ರಾಟ್ಕ ಕಿರೀಟ ಏನಂತ ಹೇಳಿಲ್ಲ. ಅಲ್ಲಿ ಹೇಳ್ರಿ, ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ, ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ, ಶ್ರೀ ಗುರು ಮಲ್ಲಿಕಾರ್ಜುನಪ್ಪ ಪರಮ ಶಿಷ್ಯರಾಗಿ, ಶ್ರೀ ಗುರು ಮಲ್ಲಿಕಾರ್ಜುನಪ್ಪ ಪರಮ ಶಿಷ್ಯರಾಗಿ, ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ, ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ, ಶ್ರೀ ಗುರು ಮಲ್ಲಿಕಾರ್ಜುನಪ್ಪ ಪರಮ ಶಿಷ್ಯರಾಗಿ, ಶ್ರೀ ಗುರು ಮಲ್ಲಿಕಾರ್ಜುನಪ್ಪ ಪರಮ ಶಿಷ್ಯರಾಗಿ, ಬಿಸಿಲಿಗೆ ಊರಲ್ಲಿ ಜನಸಿ ಬಂದರು ಲೋಕ ಕಲ್ಯಾಣಕ್ಕಾಗಿ, ಬಿಸಿಲಿಗೆ ಊರಲ್ಲಿ ಜನಸಿ ಬಂದರು
ಯೋಗಿಯಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ. ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ. ಶ್ರೀ ಗುರು ಮಲ್ಲಿಕಾರ್ಜುನಪ್ಪನ ಪರಮ ಶಿಷ್ಯರಾಗಿ, ಶ್ರೀ ಗುರು ಮಲ್ಲಿಕಾರ್ಜುನಪ್ಪನ ಪರಮ ಶಿಷ್ಯರಾಗಿ. ನಡೆದಾಡು ದೇವರು ಎನಿಸಿಕೊಂಡರು ಸಿದ್ದೇಶ್ವರ ಯೋಗಿ. ಮಾತನಾಡುವ ಮಹಾದೇವರು ಸಿದ್ದೇಶ್ವರ ಗುರು, ಮಾತನಾಡುವ ಮಹಾದೇವರು ಸಿದ್ದೇಶ್ವರ ಗುರು. ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ, ಶ್ರೀ ಗುರು ಮಲ್ಲಿಕಾರ್ಜುನಪ್ಪನ ಪರಮ ಶಿಷ್ಯರಾಗಿ, ಶ್ರೀ ಗುರು ಮಲ್ಲಿಕಾರ್ಜುನಪ್ಪನ ಪರಮ ಶಿಷ್ಯರಾಗಿ, ಶ್ರೀ ಗುರು ಮಲ್ಲಿಕಾರ್ಜುನಪ್ಪನ ಪರಮ ಶಿಷ್ಯರಾಗಿ. ಹೇಳಿ ಎಂತ ಬರ್ತಲು ಸಿದ್ದೇಶ್ವರಪ್ಪ ಅಂತ ಬೆಳ್ಳಿ ಬಂಗಾರ ಕಿರೀಟ ಯಾರು ಬೇಕಂದ್ರೆ ಯಾವುದಿಲ್ಲ. ಯಾಕೆ ಗುರು ಅಂತವಿರ್ಬೇಕು? ಅದಕ್ಕಾಗಿ ನಿಮ್ಗೆ ಹೇಳ್ತೀನಿ, ನಿಜವಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅದಕ್ಕಾಗಿ ಯಾವ ದೇವರ ದಾಸಮಯರು ಒಂದು ವಚನ ಹೇಳ್ತಾರ ಏನೇಳ್ರಿ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಆ ಕೆಂಡವನ್ನು ನುಂಗಿದಂತೆ, ಗುರು ಚರಣದ ಮೇಲೆ ಶಿರವನ್ನು ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ. ನೋಡ್ರಿ ಯಾರು ದೇವರದಾಸಮಯರ ವಚನ ಹೇಳ್ತೋಡ್ರಿ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಆ ಕೆಂಡವನ್ನು ನುಂಗಿದಂತೆ, ಬೆಂಕಿ ಮ್ಯಾಲ ಹೋಗಿ ಹುಲ್ಲು ಬಿತ್ತಪ್ಪ ಅಂದ್ರೆ ಏನಾಗ್ತದೆ, ಏನು ಉಳಿತಾ ಸುತ್ತದ ಸುಟ್ಟು ಹೋಗ್ಬಿಡ್ತು. ಬೆಂಕಿ ಮ್ಯಾಲ ಹುಲ್ಲು ಬಿದ್ರೆ ಹ್ಯಾಂಗ ಸುಟ್ಟು ಹೋಗ್ತದ, ಹಾಂಗ ಗುರಿನ ಪಾದಕ್ಕೆ ನಿಮ್ಮ ಹಣಿ ಹತ್ತದ. ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ, ಹುಲ್ಲು ಹ್ಯಾಂಗ ಸುಟ್ಟು ಹೋಗ್ತದ ಹಾಗೆ ಮೂರು ಕರ್ಮ ಸುಟ್ಟು ಹೋಗ್ಬಿಡ್ತಾವ ಅಂತಂದ್ರು ದೇವರದಾಸನವರು ವಚನದಾಗ ಎಷ್ಟು ಚಂದ ಹೇಳಿದ್ರು ನೋಡಿ ವಚನದಾಗ ಹೇಳ. ಅದಕ್ಕಾಗಿ ನಿಮ್ಗೆ ಹೇಳ್ತೀನಿ, ನಿಜವಾಗಿ ಗುರಿನ ಪಾದಗ ಎಷ್ಟು ದೇವತೆಗಳಿರ್ತಾರೆ? ಏಕನಾಥ್ ಮಹಾರಾಜರು ತಮ್ಮ ಅಭಂಗದಾಗ ಹೇಳ್ಯಾರ ನೋಡು ಏನ್ರಿ, 36 ಕೋಟಿ ದೇವತೆಗಳು ಎಲ್ಲಿ ಅಡಿಗಾರಪ್ಪ ಅಂತಂದ್ರೆ ಗುರಿನ ಪಾದಗೆ ಅಡಿಗೆ ಬಿಡ್ತಾರ ಅಂತ ಹೇಳ್ಬಿಟ್ಟು ನೋಡಿ. ಅದಕ್ಕೆ ನಾವು ಗುರಿನ ಪಾದ ಹಿಡಿಬೇಕು. ಯಾಕೆ ಗುರುನೇ ನಮ್ಮನ್ನೆಲ್ಲ, ಹರ ಬಂದು ಭೇಟಿಯಾದ್ರೆ ಕೆಲಸ ಕರ್ತವ್ಯಗಳು ತೀರಲಿಲ್ಲ, ಗುರು ಬಂದು ಭೇಟಿಯಾದ್ರೆ ಕೆಲಸ ಕರ್ತವ್ಯಗಳು ಉಳಿಯಲಿಲ್ಲ. ಈಗ ನಮ್ಮ ಗುರುಗಳು ಯಾರು, ಈಗ ನಿಮ್ಮ ಗುರು ಯಾರು ಹೇಳಿ, ಪೈಸಾ ಮೇರ ಪರಮಾತ್ಮ, ಪತ್ನಿ ಮೇರ ಗುರು, ಬಾಲಿ ಬಚ್ಚ ಸಂಘ ಇಲ್ಲಿ ಬರ್ತಾವ್ರಿ ನಿಮ್ಮ ಗುರು ಯಾರು, ನಮ್ಮ ಗುರುಸರು ಗುರು ಯಾರು ಯಾರು ಹ್ಯಾಂತಿನ ಗುರು. ಯಾಕೆ ಇನ್ನ ನಮ್ಮ ಮಾತು ಮೀರ್ಯಾರು, ಇನ್ನ ಅಂತ ಗುರುಗಳ ಮಾತು ಮೀರ್ಯಾರು, ಅವ್ವ ಅಪ್ಪನ ಮಾತು ಮೀರ್ಯಾರು, ಆದ್ರೆ ಹ್ಯಾಂತಿ ಮಾತು ಮೀರುವಂತ ಕಳಿಸ್ರು ಯಾರಿಗಿರು ಕೈಯಪ್ಪಿ ಯಾರು 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 ಇಲ್ಲ. ಇವತ್ತ ಊರ ಸರ್ದಾರ ಮನೆ ಹ್ಯಾಂತಿ ಮುಂದೆ ಪಿಂಜ ಚಟ್ ಬಿಡ್ಬೇಕವ ಎಂತವಿದ್ರು ಎಂತ ಗಳಿಸಿದ್ರು ಅಡಿ ಬೆಂಕಿ ಮುಂದೆ ತುಪ್ಪ ಏನ್ ಮಾಡ್ತದ್ರಿ, ಏನ್ ಮಾಡ್ತದ್ರು ಕೈ ಹೋಗ್ತು. ಎಂತ ಗಟ್ಟಿ ತುಪ್ಪಿದ್ರು ಬೆಂಕಿ ಮುಂದೆ ತುಪ್ಪ ಹ್ಯಾಂಗ ಕರಗ್ತದ, ಅಂತ ಗಳಿಸಿದ್ರು ಹ್ಯಾಂತಿ ಮುಂದೆ ಕರಗಲಿಕ್ಕೆ ಬೇಕು ಬೆಕ್ಕಂತ ಊರ ಸರ್ದಾರ ಮನೆ ಹ್ಯಾಂತಿ ಮುಂದೆ ಪಿಂಜ ಚಟ್ ಬಿಡ್ಬೇಕು ಎಂತ ಇದ್ರು ಬೆಕ್ಕಲ್ಲ. ಯಾಕೆ ಹಂಗೈತಿ ನೀವು ಹೇಳ್ತೀರಿ? ಈಗ ಗಾಂಡಿ ಗಾಡಿ ಹೊಡಿತಿರ್ತಾ ನೋಡಿ, ಗಾಂಡಿ ಗಾಡಿ ಯಾವ ಗಾಡಿ ರೀ, ಹೀರೋ ಹೋಂಡಾ, ಅದ್ರ ಹೆಸರು ಹೇಳ್ತಾ ಅಂತಿರ್ತಾರೆ ನೋಡಿ, ಹೀರೋ ಹೋಂಡಾ. ಹಾ, ಆ ಗಾಂಡ ಗಾಡಿ ಹೊಡೆಯ ಸಮಯದ ಅವು ಕೂತ್ರ ಕ್ಲಚ್ ಬರುತ್ತಲ್ಲ, ಆಪ್ ಕೂತ್ರ ಮುದುಕ್ ಹೋಗುದಿಲ್ಲ, ಆಕ ಕೂತ್ರ ಬ್ರೇಕ್ ಹತ್ತುವುದಿಲ್ಲ, ಅಲ್ಲಿ ಹ್ಯಾಂಗ್ ಕೂತ್ರ ಲೈನ್ ಪಡಿ ಹಾಕ್ ನೋಡಿ ಗಾಡಿ ಸತ್ಯ ನಿಮ್ಗೆ ಹೇಳ್ತೀನಿ ನೋಡಿ ಹ್ಯಾಂಗ್ ಕೂತ್ರ ಹಾಕ್ತದ್ರಿ. ಯಾಕೆ ನಿಮ್ಮ ಶಕ್ತಿನೇ ಹಾಕಿರ್ತದ್ರಿ, ಮತ್ತೆ ಕೂತ್ರು ಕುಂದ್ರ ಖರೆ ನೀವು ಕುಂದ್ರ ಕೈಯಲ್ಲಿ ಇಟ್ಟಿರ್ತೀರಿ, ಗಾಂಡ ಗಾಡಿ ಹೊಡಿತಿರ್ತಾರೆ ಕೈಯಲ್ಲಿ ಇಟ್ಟಿರ್ತೀರಿ, ಹೇಳ್ರು ಎಲ್ಲಿ ಇಟ್ಟಿರ್ತೀರಿ ಹೇಳಲ್ಲ ಯಾರು ಹೇಳಲ್ಲ, ಇಲ್ಲ ನನ್ನ ಗಂಡಸರಿಗೆ ಕೇಳ್ಬೇಕಾಗ ಎಲ್ಲಿ ಇಟ್ಟಿರ್ತಾರೆ ಹೇಳ ನೋಡು ಎಲ್ಲಿ ಬರಬ್ಬರಿ ಹೇಳಿದ್ರು. ಗಾಂಡ ಮುಂದೆ ಗಾಡಿ ಹೊಡಿತಿರ್ತಾನೆ, ಹಿಂದೆ ಹ್ಯಾಂಗ್ ಕೂತಿರ್ತಾನೆ, ಆ ಗಾಡಿ ಹೆಸರು ಹೇಳಿದ್ರಿ ಹೀರೋ ಹೋಂಡಾ, ಅಂದ್ ಮುಂದೆ ಹೊಡೆಯವ ಹೀರೋ, ಹಿಂದೆ ಕೂತರು ಹೋಂಡಾ, ಇಲ್ಲಿ ಹೆಸರು ಮಾಡ್ಯಾರ ಹೇಳ್ತಾನು ಹೀರೋ ಹೋಂಡಾ ಅಂತ ಕೇಳ್ತಾನೆ ನಿಮ್ಗೆ ಹೇಳ್ಬೇಕಾದ್ರೆ ನೋಡೋದು ಐತಿರ್ ಹಿಂದೆ ಮುಂದೆ ಹೊಡೆಯವ ಹೀರೋ, ಹಿಂದೆ ಕೂತರು ಹೋಂಡಾ, ನೀವು ಕೂತರು ಕೂಡ ಹಾಕರೆ ಕೈಯಲ್ಲಿ ಇಟ್ಟಿರ್ತೀರಿ ಬರಬ್ಬರಿ, ಸೀದಾ ಎಲ್ಲಿ ದುಬ್ಬಿನ ಮೇಲೆ ಇಟ್ಟು ಬಿಟ್ಟಿರ್ತೀರಿ ಬರಬ್ಬರಿ. ಅಂದ್ರೆ ಸೋಲಾಪುರದಿಂದ
ಅಕ್ಕನು ಕೊಡ್ತಾನ 120 ರೇಷತ್ತೆ ಪಡಿ, ನಿನಗಾಗಿ ಎಲ್ಲಿ ಆಕ್ಸಿಡೆಂಟ್ ಆಗುವುದಿಲ್ಲ. ಯಾಕಂದ್ರ ನನ್ನ ಆಶೀರ್ವಾದ ನಿನ್ ಟೊಬ್ಬು ಪಡಿ ಪಡಿ. ಯಾರ್ದು ಅಡಿ ಬರ್ತಲ್ರಿ ಹೇಳ್ತೀನಿ. ಹಾ ಕೈಗೆ ನೋಡ್ರಿ, ಹೇಳ್ತೀನಿ. ನೀವು ಕೈ ಇಟ್ಟರೆ ಸಮಾಧಾನ, ನಾ ಕೈ ಇಟ್ಟರೆ ಏ ತೆಗಿ ತೆಗಿ ಕೈ ಬೇಡ ತೆಗಿ ಬೇಡ ತೆಗಿ. ಹಾ ನೀವು ಕೈ ಇಟ್ಟರೆ ನೀ ಯಾರು ಎಷ್ಟು ನಿಮ್ಮ ಶಕ್ತಿ ದೊರಕು ನೋಡಿ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಿಜವಾಗಿ ನಾವೇನು ಮಾಡಬೇಕು, ಯಾವ ಸೋತ್ರಿಯ ಬ್ರಹ್ಮನಿಷ್ಠ ಗುರು ಹೇಳಿ, ಎಂಥ ಗುರು ಇರಬೇಕು, ಸೋತ್ರಿಯತ್ವ ಬ್ರಹ್ಮನಿಷ್ಠತ್ವ. ಈಗ ಅಲ್ಲರಿ ಅಪ್ಪರು ಸೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಯಾರದ ನೋಡಿ, ಅಂಥ ಗುರಿನ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಮೋಕ್ಷ. ಆದ್ರೆ ಇಲ್ಲಿಲ್ಲದ ನೀವು ಯಾರು ಗುಲಾಮ ಆಗ್ಬೇಕು ಹೇಳಿ. ಗುರವಿನ ಗುರವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂದ್ರೆ, ಆರು ಶಾಸ್ತ್ರವ ಓದಿದರಿಲ್ಲ, ಮೂರಾರು ಪುರಾಣ ಮುಗಸಿದರಿಲ್ಲ, ಸಾರ ನ್ಯಾಯ ಕತೆ ಕೇಳಿದರಿಲ್ಲ, ಧೀರನಾಗಿ ತಾಪೇಳಿದರಿಲ್ಲ. ಅದಕ್ಕೆ ನೀವೇನ್ ಮಾಡಿ, ಗುರವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ನೀವು ಯಾರು ಗುಲಾಮ ಆಗಿರಿ, ಇನ್ನ ಹೆಂಡ್ರು ಗುಲಾಮ ಆಗಿರಿ, ಮಕ್ಕಳು ಗುಲಾಮ ಆಗಿರಿ, ಸೊಸರ ಗುಲಾಮ ಆಗಿರಿ, ಆಗ ಗುರಿನ ಗುಲಾಮ ಆಗಿಲ್ಲ. ಅದಕ್ಕೆ ನಿಮ್ಮ ಮುಕ್ತಿ ಆಗುವುದಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಿಜವಾಗಿ ಗುರುನೇ ಎಲ್ಲಕ್ಕಿಂತ ದೊಡ್ಡವ ಹೇಳಿ. ಯಾರು ಆಕನವ್ರು ಏನು ಹೇಳಿದ್ರು ಹೇಳ್ತಾನೆ, ಒಣಗಿದ ಕೆರೆಗೆ ತೊರೆ ಬಂದು ಹರಿದಂತೆ, ಬರಲುಗೊಂಡ ಶಶಿಗೆ ಮಳೆ ಸುರಂತಾಯಿತು, ಚೆನ್ನ ಮಲ್ಲಿಕಾರ್ಜುನ ನಿಮ್ಮ ಗುರುಪಾದವನ್ನು ಕಂಡು ನಾನು ಧನ್ಯವಾದನು. ನೋಡ್ರಿ ಐತಿರಿ, ಅವೇನು ಮಾಡಿದ್ರಿ ಈ ಸದ ನೋಡ್ರಿ, ಪ್ರಾಣಿಗ ಜ್ಞಾನ ಅದ. ಆದ ನೋಡ್ರಿ, ಮಸಳಿಗೆ ನಾಗಿಲ್ಲ, ಎಳಿಗೆ ತೆರಿಲ್ಲ, ಹಾವಿಗೆ ಕಿವಿ ಇಲ್ಲ, ಮೇಳಿಗೆ ಜೇನು ಸಿಕ್ತಿಲ್ಲ, ಆ ಮನುಷ್ಯನಿಗೆ ಏನದ ಜ್ಞಾನ ಇಲ್ಲ. ನಿಮಗೆ ಹೇಳ್ತೀನಿ ನೋಡ್ರಿ, ಈಗೇನು ಮಾಡ್ತಾರೆ ಇವರು, ಮನುಷ್ಯನ ಕೋಯರತ್ವ ಯಾವ ಪ್ರಾಣಿ ಇಲ್ರಿ ನೋಡ್ರಿ, ಐತಲ್ರಿ ನಮ್ಮ ನಮ್ಮಳಿಗೆ ಸೇರ್ತಿಲ್ರಿ ನೋಡ್ರಿ ಸದ. ಇವೇನು ಮಾಡ್ತಾವ, ಮೈಕ್ ಏನು ಮಾಡ್ತಾವ, ಎಂಟ್ರಿ ಪಾರಿ ಏನು ಮಾಡ್ತಾವೆ, ಈಗ ಯಾಕೆ ಬಂದಾಗಿಲ್ಲ. ಹಾ ನಿಮ್ಗೆ ಹೇಳ್ತೀನಿ, ಕಾದಕ್ಕೆ ಹೇಳಿ ನಿಮ್ಗೆ ಹೇಳ್ತೀನಿ, ನಮ್ಮ ನಮ್ಮಳಿಗೆ ಸೇರ್ತಿಲ್ಲದು ಹಿಂಗೆ ಹಾಕೋ ನಿಮ್ಗೆ ಹೇಳ್ತೀನಿ. ಯಾಕೆ ಇದಕ್ಕೆ ನಿಜವಾಗಿ ನೀವು ಹೇಳ್ಬೇಕಾರ ಯಾವುದು ಏನು ಸುದ್ದು, ಅದಕ್ಕೆ ನಿಜವಾಗಿ ಅದು ನಾ ತಪ್ಪ ನೋಡಿ ಸದ. ಹಾ ನಿಮ್ಗೆ ಹೇಳ್ಬೇಕಾರ ನಿಜವಾಗಿ ನೀರ ಅದಕ್ಕೆ ಬೇಕು, ಗುರುನೇ ಎಲ್ಲಕ್ಕಿಂತ ದೊಡ್ಡವ. ಅದಕ್ಕೆ ನಿಜವಾಗಿ ಏನು ಮಾಡ್ಕೊರಿ, ಜ್ಞಾನ ಮಾಡ್ಕೊರಿ. ಯಾವುದು ವಾಯುಗುಣವ ಸರ್ಪ ಬಲದು, ಮಧುರ ಗುಣವ ಇರುವೆ ಬಲದು, ಗೋತ್ರದ ಗುಣವ ಕಾಗಿ ಬಲದು, ವೇಳೆಯ ಗುಣವ ಕೋಲಿ ಬಲದು. ಇದಕ್ಕೆ ಕಾರಣ ಮನುಷ್ಯ ಜನ್ಮಕ್ಕೆ ಬಂದು ಶಿವಜ್ಞಾನವನ್ನು ಅರಿಯದಿದ್ದರೆ ಆ ಕಾಗಿ ಕೋಲಿಗಿಂತ ಕಲ ಕಷ್ಟ ಕರಿದೆ ವರದೇವ. ನೋಡಿ ನಿಜವಾಗಿ ನಿಮ್ಗೆ ಹೇಳ್ಬೇಕಾರ ಈ ಕ್ಯಾಮಿಗಳ ಪಿತ್ತು ಐತ್ರಿ. ಏನು ಹೇಳೋದು ಏನು ಹೇಳೋದು, ಬಸವ ಹೇಳ್ತಾನೆ ಇನ್ನ ಯಾರುಗಳು ಇರತ್ತು ಮಾಡಿ ಈ ಕ್ಯಾಮಿ ಕೂಡ ಮಾಡಿದ್ರಿ ಹೈತ್ ನಿಮ್ಮ ಮನೆ ಹಳಗಾಲ ಐತೆ. ನಿಮ್ಗೆ ಹೇಳ್ತೀನಿ ಯಾರು ಇದ್ರು ಕೂಡ ಬಿದ್ದಾರ ವೈರಸ್ ಮಾಡ್ತಾರ ಅವ್ನ ಮನಿ ಅಳಗಾಡೆ. ನಿಮ್ಗೆ ಹೇಳ್ತೀನಿ ಯಾಕೆ ಹಿಂದೆ ಸಿದ್ದಾಗ್ರಿಗೆ ಮೋದಿ ಕೆಸ ಹಾಕೆ ಹೊತ್ಕೊಳ ಬಿತ್ತು ಐತೆ. ಹಾ ನಿಮ್ಗೆ ಹೇಳ್ತೀನಿ ಏನಾದ್ರು ಯಾಕೆ ಏನಾದರು ಹಾವಿನ ಹೆಣೆಯನ್ನು ತಗೊಂಡು ಕೆನೆಯನ್ನು ತುರಿಸಿಕೊಂಡಂತೆ, ಉರಿ ಕೊಳೆಯನ್ನು ತಗೊಂಡು ಮಂಡೆಯನ್ನು ಬಿಡಿಸಿಕೊಂಡಂತೆ, ಕುಲಿ ಮೀಸೆಯನ್ನು ಹಿಡಿದು ಉಯ್ಯಾಲೇನಾಡಿದಂತೆ, ಶರಣರು ಕೂಡ ಮತ್ತು ಸರಸವನ್ನು ಆಡಿದ್ರೆ ಸುಣ್ಣದ ಕಲ್ಲು ಕಟ್ಕೊಂಡು ಮಡು ಬಿದ್ದಂತೆ ಅಂತೇಳಿ ಬಸವಣ್ಣ ಹೇಳಿ. ಬಸವಣ್ಣ ಇದ್ರ ಕೂಡ ವೈರತ್ತು ಮಾಡಿದ್ವಿ ಖಲಾಸ್ ಐತ್ ನಾಶ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಇನ್ನ ಎಲ್ಲರೂ ಕೂಡ ಮಾಡಿ ನೀವು ಇನ್ನ ಕಾಕಿ ಕಾದಿ ಚಲೋ ಈ ಕ್ಯಾಮಿ ಬೆಂಕಲ ನಿಮ್ಗೆ ಸುಟ್ಟೆ ಬಿಡ್ತಾರೆ ಮತ್ತೆ ಯಾರ ಮೇಲೆ ಮನಸ್ಸು ಬರಗಿರ್ತದ ಅವ ಅಡಗಾರ ಆದ ನನ್ನದೇ. ನಿಮ್ಗೆ ಹೇಳ್ತೀನಿ ಯಾಕೆ ಹೇಳೋರು, ಗೋಮಾಸ್ತನೊಂದಿಗೆ ವೈರತ್ತು ಮಾಡಿದ್ರೆ ಧನ ಹಾಳ, ಇನ್ನ ಮಾಸ್ತರ ವೈರತ್ತು ಮಾಡಿದ್ರೆ ವಿದ್ಯೆ ಹಾಳ, ಡಾಕ್ಟರ್ ಕೂಡ ವೈರತ್ತು ಮಾಡಿದ್ರೆ ಏನಾಗಲಿ ಆರೋಗ್ಯ ಹಾಳ, ಸತಿ ಪ್ರತಿಯೊಂದು ವೈರತ್ತು ಮಾಡಿದ್ರೆ ಸಂಸಾರ ಹಾಳ, ಒಂದು ವೇಳೆ ಶಾಂತ ಕೂಡ ವೈರತ್ತು ಮಾಡಿದ್ರೆ ನಿಮ್ಮ ಸರಿವೆ ಹಾಳ ಅಂತ ಹೇಳ್ಬೇಕು ನೋಡ್ರಿ. ನಿಮ್ಗೆ ಹೇಳ್ತೀನಿ ಅದಕ್ಕೆ ಸಿದ್ಧಾರ್ರಿಗೆ ಈ ಸಾಕಿನ ಮುದುಕಿ ಪರಿಸ್ಥಿತಿ ಏನಾಯ್ತು ಏನಾಯ್ತು ಹಲಾಸ್, ಎಂಥ ಡಾಕ್ಟರ್ ಬಂದರೂ ಉದ್ಧಾರ ಆಗಿಲ್ಲ. ಅವ ಡಾಕ್ಟರ್ ಏನದು ಅಜ್ಜಿ ಯಾವ ಸಾಧನ ಮನಸ್ಸಿನ ನೋಡಿಸಿ ಅನ್ನೋದಕ್ಕೆ ನಾವು ಹೌದಪ್ಪ ರೊಕ್ಕದ ಆಸಕ್ಕಾಗಿ ನಾನು ಸಿದ್ದಾಪುಗೆ ಈ ಸಾಕಿನ ಕರೆ ಅಂತ ಹೇಳ್ಬಿಟ್ಟು ಏನಾಯ್ತು ಅಜ್ಜಿ ಯಾವ ಔಷಧ ಗುಳಿಗೆ ಏನು ತೊಗೊತ್ತಿತ್ತು ಆರ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ, ನೀ ಹಿಂಗೆ ಹುಳಾಸ ಬಿದ್ದು ಸತ್ತು ಹೋಗ್ಬೇಕು, ಶಾಂತ ಪಾಪ ಹತ್ತದ ಹೇಳ್ಬಿಟ್ಟು ನೋಡು ಮುದುಕಿ ಹತ್ತು ನೋಡು ಸತ್ಯ ಹೋಯ್ತು. ಹಾಗ ಈ ಹುಳ ಯಾರು ಹೇಳತ್ತ ಮಾಡ್ತಾರೆ ಅವ್ರು ಬಾಲ್ಯ ಹುಡುಗಾರಾಗಿ
ನಿಮ್ಗೆ ಹೇಳ್ತೀನಿ. ಅದಕ್ಕೆ ಗುರುಗಳ ವೈರತ್ವ ಮಾಡಬೇಡ್ರಿ, ಇನ್ನ ಎದುರುಗಡೆ ಹೋಗ್ರಿ, ಆರ ಎದುರುಗಡೆ ಮಾಡ್ಬೇಕಂತ ಹೇಳಿದ್ರು. ಯಾಕೆ ಹೇಳ್ತಾರ, ನಿಜವಾಗಿ ನಮ್ಮ ಜನ್ಮ ಉದ್ಧಾರ ಮಾಡೋರು ಯಾರು? ಬ್ರಹ್ಮ ಅಲ್ಲ, ವಿಷ್ಣು ಅಲ್ಲ, ಹರ ಬಂದು ವ್ಯಕ್ತಿ ಆದರೆ ಕೆಲಸ ಕರ್ತವ್ಯಗಳು ತೀರಲಿಲ್ಲ, ಗುರು ಬಂದು ವ್ಯಕ್ತಿ ಆದರೆ ಕೆಲಸ ಕರ್ತವ್ಯಗಳು ಉಳಿಯಲಿಲ್ಲ, ಹರನಕ್ಕಿಂತ ಗುರುನೇ ದೊಡ್ಡವ ಅಂತ ಕೇಳ್ತಾರೆ ಹೇಳಿದ್ರು. ಹಾಂಗ ನಾವು ಹೇಳೋರು ಈಗ ಟೈಮ್ ಆಗ್ಯದ ಇರ್ಲಿ. ಹಾಂಗ ನಿಜವಾಗಿ ನಾನು ಯಾಕೆ ಆಗುತ್ತೀನಿ ಚಿನ್ನ ಮೈಕ್ ನಮ್ಮ ಎರಡು ಬಿದ್ದ ಕಾಣಿಸಲ್ಲ. ಹಾ ಈ ಸಾಧುದ ತಪ್ಪದ ಮೈಕಿನ ತಪ್ಪು ಅದನ್ನು ಚಿನ್ನ ಅದಕ್ಕೆ ನಿಮ್ಗೆ ಹೇಳಿತೀನಿ ನಾನು ಹೇಳೋಂತ ಆಸೆ ಹೇಳ್ತೀನಿ ಸದ್. ಹಾ ಅದಕ್ಕಾಗಿ ನಿಜವಾಗಿ ಇಲ್ಲಿ ಐತಿ ಈ ಸಾಧ್ಯ ಮಾಡ್ಬೇಕಾದ ಅದು ಏನ್ ಮಾಡ್ಬೇಕಾಗ್ಯದಪ್ಪ ಅಂದ್ರೆ ಹಂಗ ಹಾ ನೋಡ್ರಿ ಅದಕ್ಕಾಗಿ ನೀವು ಹೇಳ್ತೀನಿ ನಿಜವಾಗಿ ಇಲ್ಲೇ ಅದ್ರಲ್ಲ ಈಗ ಮನೆ ನೋಡ್ ಮೊದಲಿ ಇದು ಹಾ ಚೆನ್ನಾಗಿ ಹಾ ನಿಮ್ಗೆ ಹೇಳ್ತೀನಿ ಅದಕ್ಕೆ ನಿಜವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಹಂಗ ಮಾಡಿದ್ರೆ ಯಾಕೆ ನಿಜವಾಗಿ ಮನುಷ್ಯನಿಗೆ ಯಾರು ಬೇಕು ಗುರುನೇ ಬೇಕು ಆ ಗುರು ಇಲ್ಲದೆ ಯಾರಿಗೆ ಸಾಧ್ಯವಿಲ್ಲ ಅಂತ ಹೇಳ ಹಂಗ ನಮ್ದೇ ಇರಲಿ ಎಲ್ಲರಿಗೆ ಅಟ್ಟೆ ನಾವು ಸರ್ವರು ನಮಗೇನು ಅವರ ತಾಯಿನೇ ಅವ್ರ ಮಕ್ಕಳೇ ಎಲ್ಲರ ಅಟ್ಟೆ ಆರ ಎಲ್ಲರಿಗೆ ಸಮರ್ಥ ಬಾ ಹಾ ಗುರಿನಲ್ಲಿ ಭೇದ ಮಾಡ್ಬೇಕು ಈಗ ಅವ್ರೊಂದು ಬೇರೆ ನಾನು ಬೇರೆ ತಾಳ್ರಿ ಇಬ್ರು ಒಂದೇ ಅವ್ರಿಗೆ ಮಾಡಿದ್ರೆ ನಾನು ಮಾಡ್ದಂಗೆ ನಾನು ಮಾಡ್ದ ಅವ್ರಿಗೆ ಮಾಡ್ದಂಗೆ ನಿಮ್ಗೆ ಹಾ ಯಾಕೆ ನಿಜವಾಗಿ ಹಾಗೆ ಗುರಿನಲ್ಲಿ ಭೇದ ಮಾಡಕ್ ಹೋಗ್ಬೇಕು ಯಾಕೆ ಅವ್ರು ನಮ್ಮ ಗುರುಗಳು ಅದಾರ ನಮ್ಮ ಗುರು ಹಾ ಅವ್ರು ನಮ್ಮ ಪಟ್ಟದೇವ್ರ ಅದಾರ ಇವಾಗ ಕಟ್ಟದೇವ್ರ ಅದ ನಿಮ್ಮ ಹಾ ಮತ್ತೆ ಕಾಯಿ ಬರ್ಬೇಕೆ ಯಾಕೆ ಅದ್ರ ನಾಯಿ ಮುಂದಾಗ ಹೋಗ್ತದ ಯಾಕೆ ಅದು ಮಾಡಿ ಪಾಪ ನೀವೇ ಭೋಗಿಸ್ತೀರಿ ಅದಕ್ಕೆ ಅಂತ ಗುರಿನ ಮಾಡಿಕೊಂಡು ನಾವು ಎಲ್ಲರೂ ಧನ್ಯರಾಗೋಣ ಅಂತೇಳಿ ಈ ನನ್ನ ನಾಲ್ಕು ಅರ್ಪಿಸ್ಕೊಂಡು ಅಪ್ಪ ಗುರು ಸಿದ್ಧಾರ್ಥರ ಪಾದಕಮಲ ಮುಗಿಸುತ್ತೇನೆ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವರಮಾದೇ ಜಗದ್ಗುರು ಸಿದ್ಧಾರೂಢ ಮಹಾರಾಜ ಕೀ ಗುಣಾತಾರೂಢ ಮಹಾರಾಜ ಕೀ ಅಕ್ಕನ ಕೋಟಿ ಶಿವಶರಣ ಮಹಾರಾಜ ಕೀ ಚಿಕ್ಕದೇವನ ಸಿದ್ಧ ಮಹಾರಾಜ ಕೀ ತಾಯಿ ಚೌಡೇಶ್ವರಿ ಮಾತಾ ಕೀ ಸುಮ್ಕುತ್ತೋರ್ ಮಹಾರಾಜ ಕೀ ಅಲ್ಲಾದವ್ರ ಮಹಾರಾಜ ಕೀ ಇನ್ನು ಮತ್ತೆ ಯಾರಿಗೆ ಇರ್ಬೇಕು ಮಾತಾಡೋದು ಸಿಟಿ ಬರ್ಬೋದು ಅರಿಟ್ ಮಹಾರಾಜ ಕೀ ಜೈ ಅರೆ ನೀವು ಹೇಳಿ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವರಮಾದೇ. ಈಗ ಅವ್ರದ್ದೊಂದು ತಾಸು ಆಗ್ಯದ ನಿಮ್ಮದೊಂದು ತಾಸು ಆಗಿದೆ ನಿಮ್ಮದೊಂದು ತಾಸು ಆದವಕ್ಕೆ ನಮ್ಮದೊಂದು ತಾಸು ಮತ್ತು ನೀವು ಗಪ್ಪ ಕೂತ್ರಿ ಅಂತಂದ್ರೆ ಜಲ್ಲಿ ಮುಗಿಸ್ತೀನಿ. ಅಖಂಡ ಮಂಡಲಾಕಾರ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಆಗಲ್ಪಟ್ಟಂಥ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜರ ದಿವ್ಯಚರಣಾರಣ್ಯಗಳಲ್ಲಿಯೂ ಮೌನಯೋಗಿ ಗುರುನಾಥರಲ್ಲಿಯೂ ಸದ್ಗುರು ರೇವಣಸಿದ್ಧ ಶಿವಶರಣರಲ್ಲಿಯೂ ರಾಮಲಿಂಗ ಶಿವಶರಣರಲ್ಲಿಯೂ ಕೂಡ ನಮಸ್ಕರಿಸುತ್ತಾ ನಮ್ಮ ನಿಮ್ಮೆಲ್ಲ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಕ್ಕರ ಕೋಟಿ ಒಡೆಯರಾಗಿರ್ತಕ್ಕಂಥ ಎನ್ನ ಆರಾಧ್ಯ ಗುರುವರ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಚಿಕ್ಕ ರೇವಣಸಿದ್ಧ ಶಿವಶರಣ ಮಹಾಸ್ವಾಮೀಜಿಯವರ ದಿವ್ಯಚರಣಾರನ್ನು ಕೂಡ ನನ್ನ ಕೋಟಿ ಕೋಟಿ ತೀರ್ಥ ಮತ್ತು ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಲ್ಲಿಯವರೆಗೆ ತಮ್ಮ ಅನುಭವವನ್ನು ತಿಳಿದಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಶಂಕರಾನಂದ ಮಹಾಸ್ವಾಮೀಜರ ದಿವ್ಯಚನಾರು ಕೂಡ ವಂದಿಸುತ್ತಾ ಶಿವಯೋಗಿ ಸಿದ್ಧರಾಮೇಶ್ವರರ ದಿವ್ಯಚನಾರನ್ನು ಕೂಡ ವಂದಿಸುತ್ತಾ ಕುಲದೇವತೆಯಾಗಿರ್ತಕ್ಕಂಥ ಶ್ರೀರಾಮಲಿಂಗ ಚೌಡೇಶ್ವರಿಯ ದಿವ್ಯಚನಾರನ್ನು ಕೂಡ ವಂದಿಸುತ್ತಾ ನಮ್ಮ ಸಂಗೀತ ಕಲಾಬಳಗಕ್ಕೂ ವಂದಿಸುತ್ತಾ ಹಿರಿಯರಿಗೂ ಟ್ರಸ್ಟ್ ಕಮಿಟಿಯವರಿಗೂ ಎಲ್ಲ ಶರಣ ಶರಣಿಯರಿಗೂ ತರುಣ ಮಂಡಳಿಗೂ ಮುದ್ದು ಬಾಲಕರಿಗೂ ನನ್ನ ಶರಣವು ಶರಣಾರ್ಥಿಗಳು. ಸಮಯ ಭಾಳ ಆಗ್ಯದ ಇರಲಿ, ಏನು ಪರಾಕ್ ಹೇಳಂಗಿಲ್ಲ, ಭಾಳ ದಿವಸ ಏನಿಲ್ಲ, ತೋಡೇದು ಏನದ, ನಾಳೆ ಒಂದು ನಾಡ್ದದ ಮುಗ್ದ ಹೋಗೈತಿ, ಒಂದೆರಡು ದಿನ ಹೆಚ್ಚಿಗಾದ್ರೆ ಏನಾಗ್ತದೆ ಯಾಕ್ರಿ, ನೈಟ್ ಡ್ಯೂಟಿ ಮಾಡಿದ್ರೆ ಮತ್ತೆ 2,000 ರೂಪಾಯಿ ಹೆಚ್ಚಿಗೆ ಬರ್ತಾವ. ಏ ಬ್ಯಾಡಪ್ಪ, ಯಾರು ನೈಟ್ ಡ್ಯೂಟಿ ಅಂತೀರನ, ಯಾಕಾಗ ತಗೋರಿ ಅಂತೀರೇನು. ಹಾಗೆ ಒಂದು 2 ತಾಸು ಹೆಚ್ಚಿಗೆ ಹೋಯ್ತು ಅಂತಂದ್ರೆ ಒಂದು 100 ತಾಸು ನಿಮ್ಮ ಆಯುಷ್ ಹೆಚ್ಚಾಗ್ತದೆ. ಇರಲೇ 100 ತಾಸು ಆಯುಷ್ ಹೆಚ್ಚಿಗಿರ್ಲೆ, ಏನು ಹತ್ತು ಗಂಟೆದಾಗ ಹೋಗ್ಬೇಕತ್ತೀರಿ, ಹಂಗೆ ಹಂಗೆ ಹಾಕ್ತದ್ರಿ ಸ್ವಾಮಿ ಏನ ಪರ್ಗೊಳವ ಅಂತೀರ. ಅದಕ್ಕೆ ಇವತ್ತಿನ ದಿವಸ ಗುರುವಿನ ಬಗ್ಗೆ ಬಹಳ ಚಂದ ಮಾತಾಡಿದ್ರು ಅಜ್ಜಾರು.
ಗುರು ಜೀವನದೊಳಗೆ ಬೇಕೇ ಬೇಕು. ಗುರುವಿನಕ್ಕಿಂತಲೂ ದೊಡ್ಡವರು ಯಾರು ಇಲ್ಲವೇ ಇಲ್ಲ. ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವಃ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಜಗತ್ತಿನೊಳಗೆ ಗುರುವಿನಕ್ಕಿಂತಲೂ ದೊಡ್ಡವರು ಯಾರೇ ಅದಾರೇನೋ ಅಂತ ಕೇಳಿದ್ರೆ ಇಲ್ಲ ಅಂತ ಅರ್ಥ ಇದೆ. ಅದಕ್ಕಾಗಿ ನಾವು ಗುರುಗಳನ್ನು ಮಾಡ್ಕೋಬೇಕು. ಮತ್ತೇನಂದರು ಅಂತ ಕೇಳಿದ್ರೆ, ಯಾರ ಸಂಘಟರೇ ಶತ್ರುತ್ವ ಕಟ್ಕೋರಿ, ವೈರತ್ವ ಕಟ್ಕೋರಿ, ಖರೆ ಕಾವಿಧಾರಿಗಳ ಸಂಘಟ ಮಾತ್ರ ಶತ್ರುತ್ವ ಕಟ್ಕೋಬೇಡ್ರಿ. ಹ್ಯಾಂಗ ಅಂತ ಕೇಳಿದ್ರೆ, ಬೆಂಕಿ ಸಂಘಟ ಜಗಳ ತೆಗೆದಂಗ. ಬೆಂಕಿ ಸಂಘಟ ಜಗಳ ತೆಗೆದಂದ್ರೆ ಏನಾಕೈತಿ? ಬೆಂಕಿ ಸುಡ್ತದೋ? ಏನು ನಾವು ಸುಡ್ತೀವ? ನಾವು ಸುಟ್ಟು ಹೋಗ್ತೀವಿಲ್ಲ. ಅವ್ರು ಕಾವಿ ಹಾಕ್ಯಾರಲ್ಲೋ, ಕಲಾಸ್ ಮುಗಿದೈತೆ. ಅವ್ರು ಹ್ಯಾಂಗ್ಯಾರ ಯಾಕಿರಲ್ಲ? ನಿಮ್ದು ಕರ್ತವ್ಯ ಏನು? ನಮಸ್ಕಾರ ಮಾಡೋದು ಒಂದೇ ಕರ್ತವ್ಯ. ನಿಮಗೆ ಪಸಂದ ಇತ್ತು ಅಂದ್ರೆ ನಮಸ್ಕಾರ ಮಾಡ್ರಿ, ಪಸಂದ ಬರಲಿಲ್ಲ ಅಂದ್ರೆ ನಮಸ್ಕಾರನೂ ಮಾಡಬೇಡ್ರಿ, ಅವ್ರ ಮಾರಿ ಬಿ ನೋಡಬೇಡ್ರಿ, ಅವ್ರ ಸರಿ ಬಿ ಕುಂಡಿರ್ಬೇಡ್ರಿ, ಅವ್ರದ್ದು ನಿಂದಾನು ಮಾತಾಡಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ನಾವು ಅವರನ್ನು ನಿಂದ ಮಾಡಿದೆವು ಅಂತಂದ್ರೆ, ಒಂದು ಜನ್ಮ ಅಲ್ಲ, ಎರಡು ಜನ್ಮ ಅಲ್ಲ, ಸಾವಿರ ಸಾವಿರ ಜನ್ಮ ಬಂದ್ರೂ ಕೂಡ ನರಕ ತಪ್ಪಂಗಿಲ್ಲ. ವರ್ಷಿ ವರ್ಷಿ ನರಕದಾಗ ಬೀಳೋದು ಗ್ಯಾರಂಟಿ. ಇದು ಕಟ್ಟಿಟ್ಟು ಬುದ್ಧಿ. ಅದಕ್ಕೆ ಗುರುವಿನ ಸಂಗಾಟಿ ಎಂದೂ ಕೂಡ, ಸಂತ ಮಹಾತ್ಮರ ಸಂಗಾಟಿ ಯಾವಾಗಲೂ ಕೂಡ ನಾವು ವೈರತ್ವವನ್ನು ಎಂದೂ ಕೂಡ ಬಳಸಬೇಕು. ಅದಕ್ಕೆ ಹೇಳಿರೋರು, ಗುರು ನೀವು ಮಾಡ್ಕೊಳ್ಳೋಕ್ಕಿಂತ ಪೈಲ ವಿಚಾರ ಮಾಡಿ. ಅದಕ್ಕೆ ಹೇಳಿದ್ರೆ ಏನಂತೇಳಿ, ಪಾನಿ ಚಾನ್ಕೆ ಪೀನ ಗುರು ಪಹಚಾನ್ಕೆ ಕರ್ಲೇನ. ನೀರ ಸೋಸಿ ಕುಡಿಬೇಕು ಗುರುಗಳು ಮಾಡ್ಕೋಬೇಕಾಗಿತ್ತಂದ್ರೂ, ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಮೂರು ಸಲ ಅಲ್ಲ, ಸಾವಿರ ಸಾವಿರ ಸಲ ವಿಚಾರ ಮಾಡಿ ನೀವು ಗುರುಗಳು ಮಾಡ್ಕೋರಿ ಅಂತ ಹೇಳಿದ್ರು. ಯಾಕೆ ಈ ಮಾತು ಹೇಳ್ಯಾರ ಅಂತ ಕೇಳಿದ್ರೆ, ತಂಗಿ ನೋಡಿ ಈಗ ಪಾರ ಪಸಂದದ ಇಲ್ಲ ನೋಡು, ಮದಿ ಆದ್ರೊಳಗೆ ಕೊಯ್ಯಮ ಕರ್ಗನ ಎಪ್ಪ, ಇವನು ಮೂಗು ಢಮ್ಮದ ಎಪ್ಪ, ಇವ್ರ ಕಡೆ ಚಂದಿಲ್ಲಪ್ಪ ಅನ್ನೋದಿಲ್ಲ. ಈಗ ನೋಡು ಪಕ್ಕ ನೋಡಿ ಈಗ, ಹಾ ಏನು ಹೂ ಅಲ್ಲಗತ್ತಿದ್ ಈಗ ಪಸಂದ ಮಾಡು. ಮದುವೆ ಆದ ಬಳಕ ಅಯ್ಯ ಇದು ಮದಿ ಅಲೆಗೆ ಚಂದ ಕಾಣಿಸ್ತು, ಈಗ ಚಂದ ಕಾಣಿಸಲಾಗತ್ತೆ. ಇದು ಗಂಡ, ಇದು ಗಂಡ ನಾವಲ್ಲ, ನಮ್ಮ ಮತ್ತೊಂದು ಗಂಡ ಮಾಡ್ಕೋತೀನಿ ಅಂದ್ರೆ ಬರ್ತದೇನು? ಒಂದು ವೇಳೆ ಹಂಗೆ ನಾವು ಮಾಡ್ಕೊಂಡೇವ ಅಂತಂದ್ರೆ ಏನಂತಾರ? ವೇಷ್ಯರಂತಾರ, ವೇಷ್ಯರಂತಾರ. ಅದಕ್ಕೆ ವಾಮ ನಾವು ಗಂಡನನ್ನು ಮಾಡ್ಕೊಂಡಿವಿ ಅಂತಂದ್ರೆ, ಕುಡ್ಡೆ ಇರಲಿ, ಕುಂಟೆ ಇರಲಿ, ಕೂಳೆ ಇರಲಿ, ಏನೇ ಇರಲಿ, ಅವನೇ ದೇವ್ರ. ಅವನಿಗೆ ಬಿಟ್ಟು ಮತ್ತಾರು ದೇವ್ರ ಲಕ್ಷದಾಗ ತಗೋರಿ. ಹೆಣ್ಣು ಮಕ್ಕಳಿಗೆ ಗಂಡನೇ ದೇವ್ರ, ಗಂಡಗೆ ಬಿಟ್ಟು ಮತ್ತಾರು ದೇವ್ರಿಲ್ಲ. ಗಂಡಗೆ ಚಂದ ನೋಡ್ಲಾರ್ದೇನೆ ಎಲ್ಲ ದೇವ್ರಿಗೆ ಅಭಿಷೇಕ ಪೂಜಾ ಪುನಸ್ಕಾರ ಮಾಡಿದ್ರೆ ಯಾವ ದೇವ್ರನ್ನೂ ನಿಮಗೆ ಕಣ್ಣು ತೆರೆದು ನೋಡಲ್ಲ, ಲಕ್ಷದಾಗ ತಗೋರಿ. ಹಾ ಅಪ್ಪ ನಮ್ಮ ಪಾರ್ಟಿ ಆದ್ರಂತ ನೀವು ಹಿಂಗೆ ಕುಂಡಿರ್ತೀರ ನಾ ಹಿಂದಿನವರು. ಹಾ ಹಂಗಲ್ಲ, ಅವ್ರಿಗೂ ಇದ್ರೆ ನಿಮ್ಗಾನು ಹಂಗೆ ಅದ. ಎಲ್ಲವನ್ನು ಸರ್ವಸ್ವವನ್ನು ತ್ಯಾಗ ಮಾಡಿ ಗಂಡನೇ ನೀನೇ ಗತಿ ಅಂತ ಬಿಟ್ಟು ಬಂದಿರ್ತಾಳಲ್ಲ ಆಕೆ, ಏನು ಒಂದು ಹನಿ ಕಣ್ಣಾನ ನೀರು ತರಿಸಲಾರ್ದಂಗೆ ನೀ ಆಕೆಗೆ ಚೆನ್ನಾಗಿ ನೋಡ್ಕೊಂಡು ಅಂದ್ರೆ ನಿನಗೆ ಗಂಡ ಅಂತಾರ. ಇಲ್ಲಾಂದ್ರೆ ಚಜ್ಜಿ ತೊಂಡೆ. ಏನು ಇಬ್ಬರಿಗೆ ಗಂಡ ದೇವರಾದ ಹೆಂಡತಿ ದೇವತೆ ಆಗ್ತಾವ, ಗಂಡ ದೇವ ಆದ ಹೆಂಡತಿನ ದೇವ ಆಗ್ತಾಳ. ಅದಕ್ಕೆ ನಾವು ಗುರುಗಳನ್ನು ಮಾಡ್ಕೋಬೇಕಂದ್ರೆ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ನೂರು ನೂರು ಸಲ ಮಾಡ್ಕೋಬೇಕು. ಅಲ್ರಿ ಸ್ವಾಮಿ ತಿಳಿತದ ನಮಗಾನು, ನೀವು ಮ್ಯಾಲ ಕೂತು ಗುರುಗಳು ಮಾಡ್ಕೋರಿ ಅಂತೀರಿ, ಯಾಕಂತೀರಿ ಗೊತ್ತೇನು? ನೀವು ದಂಧಿಗರಿಗೆ ಹೋಗಲ್ಲ, ಕಾರ್ಖಾನೆಗೆ ಯಾರು ಹೋಗ್ತಾರ? ನೀವು ಹೋಗಿರಿ ಒಂದಿನಾರೀ ಕಾರ್ಖಾನೆಗೆ, ಇಬ್ಬರು ಮ್ಯಾಲ ಕೂತೀರಿ. ಮತ್ತು ನಿಮ್ಗೆ ಗಾದಿ ಹಾಕ್ಯಾರ, ನಮ್ಮ ಹುಡುಗರು ಚಾಟಿ ಹಾಕ್ಯಾರ. ಮತ್ತು ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆಗೆ ಊಟ, ಮೂರು ಸಲ ಬರ್ತದೆ ನಿಮಗೆ ದಂಧೀರೇ, ಏನೂ ಮಾಡಂಗಿಲ್ಲ. ಮತ್ತು ನಿಮ್ಮ ಹೊಟ್ಟೆ ತುಂಬಬೇಕಲ್ಲ, ಅದ್ರ ಸಲ್ಲದ ನೀವು ಗುರುಗಳು ಮಾಡ್ಕೋರ ಅಂತೀರಿ ಅಂತ ನೀವು ಅಂತೀರಲ್ಲ. ಲಕ್ಷದಾಗ್ತದೆ ಗಂಡ ಅಲ್ಲ, ಜೀವನದೊಳಗೆ ಗುರು ಬೇಕೇ ಬೇಕು, ಬೇಕು ಬೇಕು. ಗುರು ಇರಲಾರ್ದು ಏನಾಗಿಲ್ಲ, ಯಾಕಾಗಂಗಿಲ್ಲ? ನಿಮ್ಮ ಇಟ್ಟು ಪುಸ್ತಕ ಶಾಣೆ ಆಗಿರಿ, ಗುರುಗಳಾಗಿರಿ,
ಯಾಕೆ ನಾವು ಬುಕ್ ಸ್ಟಾಲ್ದಾಗ ಅಂತಿಂಥ ಪುಸ್ತಕ ಸಿಗ್ತಾವ? ಪುಸ್ತಕ ತೊಗೊಂಡು ಬರ್ತೀವಿ, ಓದ್ತೀವಿ, ತಿಳ್ಕೊತೀವಿ, ಮುಕ್ತರಾಗ್ತೀವಿ, ನಿನ್ಗೆ ಯಾಕೆ ಗುರುಗಳು ಮಾಡ್ಕೊಳ್ಳಾರಿ? ತಮ್ಮ, ನೀನು ಒಂದು ವೇಳೆ ಬುಕ್ ಸ್ಟಾಲ್ಗೆ ಹೋಗಿ ಪುಸ್ತಕ ತೊಗೊಂಡು ಬಂದು ಓದಿ ನೀ ತಿಳ್ಕೊಂಡು ಮುಕ್ತ ಆಗ್ತಿ ಅಂದ್ರೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರೆ, ಸಮುದ್ರದೊಳಗಿನ ನೀರು ಬತ್ತದವಿಲ್ಲ. ಸಮುದ್ರದೊಳಗಿನ ನೀರು ಹೆಂಗಿರ್ತಾವೆ? ಸಮುದ್ರದ ಹೆಸರನ್ನ ಕೇಳಿರೇ ಇಲ್ಲ. ಹೆಂಗಿರ್ತಾವೆ ಸಮುದ್ರದಾಗ ನೀರು? ಉಪ್ಪು ಇರ್ತಾವಿಲ್ಲ. ಆ ಸಮುದ್ರದಾಗ ನೀರು ಕುಡಿದಿರೇ ನೀವು? ಕುಡ್ಲಿಕ್ಕೆ ಬರ್ತದೇನು? ಬರಲ್ಲ. ಯಾಕೆ ಬರಲ್ಲ? ಉಪ್ಪದವ ಉಪ್ಪದವ. ಮತ್ತು ಅವೇ ನೀರ ಬಾಷ್ಪೀಭವನ ಹೊಂದಿ ಮೋಡಾಕಾರಾಗಿ ಮಳೆ ರೂಪದಿಂದ ಬಂದು ಅಂದ್ರೆ ಕುಡ್ಲಿಕ್ಕೆ ಬರ್ತಾವ, ರುಚಿ ಆಗ್ತಾವ. ಹಂಗೆ ಪುಸ್ತಕದಾಗಿನ ವಿದ್ಯಾ ಸದ್ಗುರುನಾಥನ ಮಸ್ತಕಕ್ಕೆ ಹೋಗಿ ಆರು ಮುಖದಿಂದ ನಿನ್ನ ಮಸ್ತಕಕ್ಕೆ ಬಂತು ಅಂತಂದ್ರೆ ನಿನ್ನ ಅಜ್ಞಾನ ಹೋಗ್ತದಿಲ್ಲ ಅಂತಂದ್ರೆ ಅಜ್ಞಾನ ಹೋಗಂಗಿಲ್ಲ. ನೀವು ಸಕ್ಕಂತೀರಿ ಹಂಗೆ ಏನಾರು ಏನಾರು ಒಂದು ಹೇಳೋರು ಅಂತೀರೇನ? ಹಂಗಂದು ತಮ್ಮ ಹಂಗಂದು. ಗುರುಗಳು ಬೇಕೇ ಬೇಕು, ಗುರುಗಳು ಎಲ್ಲಾರ್ದೆ ನಡೆಯಂಗಿಲ್ಲ 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 ಅಂದ್ರು ಮತ್ತೆ ನಿನಗೆ ಹೇಳ್ತೀನಿ ಕೇಳು. ಈಗ ಈ ಟಿ ವಿದಾಗ ಬಂದು ಕಾರಿಸ್ತಾರೆ ನೋಡ್ರಿ ಗೋಲಿ ನೋಡ್ರಿ, ದನ್ನ ಟುಸುಮ್ ಅಂತ ಹೊಡೆದು ಕೊಡೆ ಸಾಯ್ತಾರ. ಆ ಮನುಷ್ಯ ಎದರ್ಲೆ ಸಾಯ್ತಾನ್ರಿ? ಬಂದೂಕ್ಲೆ ಸಾಯ್ತಾನೋ ಏನು ಗೋಳಿಲೆ ಸಾಯ್ತಾನೋ? ಕರೆಕ್ಟ ಪಕ್ಕ ಪಕ್ಕ ನೋಡ್ರಿ, ಈಗ ವಿಚಾರ ಮಾಡ್ರಿ. ಗೋಳಿಲೆ ಸಾಯ್ತಾನ ಬಂದೂಕ್ಲೆ ಗೋಳಿಲೆ ಅಲ್ಲ ಬರೋಬರ. ಹಂಗಾದ್ರೆ ನಮ್ಮ ನಮ್ಮ ಬಂದೂಕ್ ಕೊಡ್ರಿ ಕೊಡಿ ನೋಡ ಗೋಳಿಲಿ ಹಂಗೆ ಸಾಯ್ತಾನ. ಹ್ಯಾಂಗ ಗೋಳಿ ಬರೇ ಗೋಳಿ ಇದ್ರೆ ನಿನ್ನ ಅಜ್ಞಾನ ಹೋಗಲ್ಲ ತಮ್ಮ. ಅವ ಮನುಷ್ಯ ಸಾಯಲ್ಲ ಬರೇ ಗೋಳಿ ಇದ್ರ. ಗೋಳಿ ಬಂದೂಕದೊಳಗೆ ಹಾಯಿಸಿ ಸದ್ಗುರುನಾಥ್ ಹೊಡೆದಂದ್ರೆ ಮಾತ್ರ ಮನುಷ್ಯ ಸಾಯ್ತಾನೆ. ಅಂದ್ರೂ ಮತ್ತೆ ಒತ್ತಿ ಒತ್ತಿ ಗುರುಗಳು ಮಾಡ್ಕೊಲ್ಲಿ ಅಂತ ಹೇಳ್ತೀರಿ. ಯಾಕೆ ನೀವು ಜಾತ್ರೆ ಮಾಡ್ತೀರಿ? ಏ ಜಾತ್ರೆ ಬಂದದೋ ಶಿಷ್ಯ ಪಟ್ಟಿ ಕೊಡು. ಯಾಕೆ ನೀವು ದುಡ್ಡಿಗೆ ಹೋಗಂಗಿಲ್ಲ ನೋಡ್ರಿ? ಹಾಂ, ಅದ್ರ ಸಲಹೆ ನೀವು ಅಕ್ಕಿನ ಸಲಹೆ ಅಂತ ನೀವು ಗುರುಗಳು ಮಾಡ್ಕೋರ ಅಂತ ಹೇಳ್ತೀರಿ ಅಂತ ನೀವು ಅಂತಿರ್ಬೇಕು. ಹಂಗಲ್ಲೋ ಹಂಗಲ್ಲ. ಜೀವನ ಕಲ್ಯಾಣಾರ್ಥಕವಾಗಿ ನಿನ್ನ ಮುಕ್ತಿ ಸುಖವನ್ನು ಹೊಂದಬೇಕು ಅಂದ್ರೆ ನಿನ್ನ ಗುರು ಬೇಕೇ ಬೇಕು. ಯಾರು ಈ ಸುರುಗಿ ಸುತ್ತಿದ್ರು? ಸುರುಗಿ ಸುತ್ತದಂದ್ರೆ ಗೊತ್ತಾಗತ್ತೆ. ಆ ಮದಿ ಟೈಮಿಗೆ ನಾಲ್ಕೈದು ಮಂದಿ ಕುಂತಿರ್ತಾರ ನೋಡಿ, ದಾರ ಸುತ್ತಾರ, ಅದಕ್ಕೆ ಸುರುಗಿ ಅಂತಾರ. ಹಾಂ, ನೀವು ಮದಿ ಮಾಡ್ಕೊಂಡಿರ್ತಾರೆ, ಸುರುಗಿ ಸು ನಮ್ಗೆ ಗೊತ್ತಿಲ್ಲ. ನ್ಯಾರಿಕೊಂಡು ನಾವು ಮಾಡ್ಕೊಂಡಿರ್ತಾರೆ ನಮಗೆ ಗೊತ್ತಾವ. ಆ ಸುರುಗಿ ಸುತ್ತಿರ್ತಾರ, ಸುರುಗಿ ಸುತ್ತ ಎಳಗಿ ನಾಲ್ಕು ಮೂಲಿಗೆ ನಾಲ್ಕು ಮಂದಿಗೆ ಕುಂಡ್ರಿಸಿರ್ತಾರೋ ಅವರು. ನಾಲ್ಕು ಮಂದಿಗೆ ನಾಲ್ಕು ಮೂಲಿಗೆ ಕುಂಡ್ರಿಸಿ ಅವ್ರಿಗೆ ಯಾರಿಗೆ ಕುಂಡ್ರಿಸ್ತಾರೆ ಗೊತ್ತೇನ್ರಿ? ಮದಿ ಮಾಡ್ಕೊಂಡವರಿಗೆ ಕುಂಡ್ರಿಸ್ತಿರ್ತಾರ್ರಿ. ಮದಿ ಆಗ್ಲಾರ್ದವ್ರಿಗೆ ಕುಂಡ್ರಂಗಿಲ್ಲ. ಆಮೇಲೆ ಎಣ್ಣೆ ಇಡೋದಂತಾರೆ, ಇಡ್ತಾರೆ ಎಣ್ಣೆ ಇಡ್ತಾರೆ ದೇವ್ರಿಗೆ ಎಣ್ಣೆ ಇಡೋದು. ಆ ಎಳಿಗೆ ಅನ್ನದ ಅವ್ರಿಗೆ ದಂಡಿ ಕಟ್ತಾರ್ರಿ. ಯಾರಿಗ್ರಿ? ಗಾಂಡುಳ್ಳೋರಿಗೆ. ಏನು ಕಾಣಿಸತ್ತವ್ರಿಗೆ ಗಾಂಡುಳ್ಳೋರಿಗೆ ದಂಡಿ ಕಟ್ತಾರು. ಐದು ಮಂದಿ ಮುತ್ತೈದೆಯವರು ಬೇಕಾಗಿರ್ತಾರ. ಆವಾಗ ಏನದ, ನಾಲ್ಕೇ ಮಂದಿ ಇದ್ರು ಹಿನ ಒಬ್ಬಕ್ಕೆ ಸಿಗಲಿಲ್ಲ. ಏ ಯಾರು ಬರ್ರಿ ಜಲ್ಲಿ, ಎಣ್ಣೆ ಇಡೋದದ, ಟೈಮ್ ಭಾಳ ಆಗ್ಯದ, ಜಲ್ಲಿ ಬರ್ರಿ ಜಲ್ಲಿ ಬರ್ರಿ ಅಂತಿದ್ರು. ಹೋದ ಒಬ್ಬ ಕೆಣಮಗಳು ಏನು ಮಾಡಿದ್ರು ಅಂತ ಕೇಳಿದ್ರು, ಯಾರು ಎದ್ದು ಬರಲಿಲ್ಲ ಜಲ್ಲಿ. ಈಕೆ ಏನು ಮಾಡಿದ್ರು, ಆ ಮನ್ಯಾಗ ಲಕ್ಷ್ಮೀ ಕೊಳ್ಳಾಗ ತಾಳಿ ಹಾಕಿದ್ರು ಮೇಲೆ. ಆ ತಾಳಿಗಿನ ಮದಿ ಆಗಿದ್ದಿಲ್ಲ, ಆ ಲಕ್ಷ್ಮೀ ಕೊಳ್ಳಾಗಿನ ತಾಳಿ ಪಳ ಹಾಕೊಂಡು ಬಂದ್ಬಿಡ್ತಿ. ಬಂದು ಕೊಡ್ಲೇನೆ ಅವಾಗ ಏನದು, ಹಾಂ ನಡ್ರಿ ಅಂತ. ಅಂತ ತಂಗಿ ನಿನ್ಗೆ ಯಾವ ಮದಿ ಆಗ್ಯದ ಅಂತ ಕೇಳಿದ್ರು. ಯಾರು ಕಟ್ಟ್ಯಾರ ನಿನಗೆ ತಾಳಿ ಕಟ್ಟವ ಗಣಿಸಬೇಕಿಲ್ಲ. ಹಾಂ, ಹಂಗೆ ನಿನಗೆ ನಿನ್ನ ಜೀವನದೊಳಗೆ ಮುಕ್ತಿ ಸುಖ ಸಿಗಬೇಕಂದ್ರೆ ಕಟ್ಟೋವ ಗಂಡ ಗುರು ಬೇಕೇ. ನಿನ್ನ ನೀನೇ ತಾಳೆ ಕಟ್ಕೋತಿ ಅಂದ್ರೆ ನಡೆಯಂಗಿಲ್ಲ 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 ನಡೆಯಂಗಿಲ್ಲ. ಅದಕ್ಕೇನದ, ಗುರುಗಳು ಬೇಕೇ ಬೇಕು. ಇನ್ನೊಂದು ಮಾತು ಹೇಳಿದ್ರು, ಆಯ್ತು ರೀ ಸ್ವಾಮಿ, ನೀವು ಇಟ್ಟು ಟರ ಟರ ಒದರಗತ್ತಿರತ್ತೆ, ನಿಮ್ಮ ಮಾತು ಕೇಳ್ತೀವಿ. ಸರಿ ಅಚ್ಚ, ನೀವು ಗುರುಗಳು ಮಾಡ್ಕೋ ಅನ್ನಗತ್ತೀರಿ, ನಾವು ಗುರುಗಳು ಮಾಡ್ಕೋತೇವೆ.
ಎಂಥವ್ರಿಗೆ ಗುರುಗಳು ಮಾಡ್ಕೋಬೇಕು, ಏನೋರಂಗೆಲ್ಲ ತಲೆ ಸಾಕಿದ್ದವ್ರಿಗೆ ಮಾಡ್ಕೋಬೇಕು, ಏನ್ ನಿಮ್ಮಂಗ ಅರ್ಧ ಬಿಟ್ಟು ಅರ್ಧ ತಗೊಂಡವ್ರಿಗೆ ಮಾಡ್ಕೋಬೇಕು, ಏನ್ ರುಮಾಲ್ ಕಟ್ಕೊಂಡವ್ರಿಗೆ ಮಾಡ್ಕೋಬೇಕು, ಏನು ಕಟ್ಕೊಳ್ಳಾರ್ದವ್ರಿಗೆ ಮಾಡ್ಕೋಬೇಕು, ಏನು ಕಾಲಿ ಉಟ್ಕೊಂಡವ್ರಿಗೆ ಮಾಡ್ಕೋಬೇಕು, ಏನು ಬಿಳಿ ಬಟ್ಟೆ ಉಟ್ಕೊಂಡವ್ರಿಗೆ ಮಾಡ್ಕೋಬೇಕು, ಏನು ಪ್ಯಾಂಟ್ ಅಂಗಿ ಉಟ್ಕೊಂಡವ್ರಿಗೆ ಮಾಡ್ಕೋಬೇಕು, ಏನು ಲಂಗೋಟಿ ಹಾಕೊಂಡವ್ರಿಗೆ ಮಾಡ್ಕೋಬೇಕು, ಏನು ಆದರೂ ಇರ್ಲಾರ್ದವ್ರಿಗೆ ಮಾಡ್ಕೋಬೇಕು, ಎಂಥವ್ರಿಗೂ ಗುರುಗಳು ಮಾಡ್ಕೋಬೇಕು. ಯಾವ ಗ್ರಂಥದೊಳಗೂ ಬರಲಿಲ್ಲ ಕಾವಿ ಇದ್ದವರು, ರುಮಾಲ್ ಕಟ್ಕೊಂಡವರು, ದಾಡಿ ಬಿಟ್ಟವರು, ಬಿಳಿ ಬಟ್ಟೆ ಉಟ್ಕೊಂಡವರು, ಪ್ಯಾಂಟ್ ಅಂಗಿ ಉಟ್ಕೊಂಡವರು, ಲಂಗೋಟ್ ಯಾವ ಗ್ರಂಥದೊಳಗೂ ಬರ್ತಿಲ್ಲ. ಅವ ಪ್ಯಾಂಟ್ ಅಂಗೀರೇ ಯಾಕೆ ಉಟ್ಕೊಳ್ಳಲೇಕ, ಕಾವೀರೇ ಯಾಕೆ ಹಾಕೊಳ್ಳಲೇಕ, ಬಿಳಿ ಬಟ್ಟೆಯರೇ ಯಾಕೆ ಉಟ್ಕೊಳ್ಳಲೇಕ, ಅವ ಸನ್ಯಾಸಿರೇ ಯಾಕಿರ್ಲೇಕ, ಸಂಸಾರಿಕರೇ ಯಾಕಿರಲೇಕ, ಅವ ಶ್ರೋತ್ರಿಯ ಬ್ರಹ್ಮನಿಷ್ಠ ಇದ್ದ ಅಂದ್ರೆ ಅವನು ಇಪ್ಪಿಂದಸ್ನಾಗ ಗುರುಗಳು ಮಾಡ್ಕೊಳ್ಳಿ. ನೀವು ಭಾಳ ಶಾಣೆ ಗುರುಗಳು ಮಾಡ್ಕೊಳ್ಳೋರ್ಲಿ ಭಾಳ ಶಾಣೆ ನೋಡು. ಸ್ವಾಮಿ ಚದ್ರ ಇರಬೇಕು, ಸ್ವಾಮಿ ಬಲ್ಯಾಕ ರೊಕ್ಕ ಬಂಗಾರ ಬಕ್ಕುಳು ಇದ್ದಿರಬೇಕು, ಸ್ವಾಮಿಗೆ ಬಕ್ಕುಳು ಮಠ ಇದ್ದಿರಬೇಕು, ಆನ ಸಿಂಧ ಶಿಶು ಮಕ್ಕಳು ಬಕ್ಕುಳು ಮಂದಿ ಇದ್ದಿರಬೇಕು. ಅಂತ ಗುರುಗಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಯಪ್ಪ ನಮಗೆ ದೀಕ್ಷಾ ಕೊಡ್ರಿ ಅಂತ ನೀವು ಅಂತೀರಿ, ರಾತ್ರಿ ಹೋಗಿ ಧಾಬಾದಾಗ ಹೋಗಿ ತಿಂದು ಬರಲ್ಲ. ಅದನ್ನು ನೋಡ್ಬೇಡ್ರಿ, ಸ್ವಾಮಿ ಚಂದನ ಏನು ನೋಡ್ಬೇಡ್ರಿ, ಚದ್ರ ಹಣ ಏನು ನೋಡಬೇಡ್ರಿ, ಸಾವುಕಾರ ಹಣ ಏನು ನೋಡಬೇಡ್ರಿ, ಅಂದ್ಮೇಲೆ ರೊಕ್ಕದ ಏನು ನೋಡಬೇಡ್ರಿ, ಬಂಗಾರದ ಏನು ನೋಡಬೇಡ್ರಿ, ಇವನು ಆಸ್ತಿ ಪಾಸ್ತಿ ಬಕ್ಕುಳದ ಏನು ನೋಡಬೇಡ್ರಿ, ಏನು ನೋಡ್ರಿ ಅಂತ ಕೇಳಿದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಇರ್ಬೇಕು. ಅಲ್ರಿ ಈ ತನಕ ಹೇಳಿದ್ರಿ ಶ್ರೋತ್ರಿಯ ಬ್ರಹ್ಮನಿಷ್ಠ, ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ. ಹಾಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂದರೆ ಏನು ನಮ್ಗೆ ಗೊತ್ತಲೇ ಆಗ್ಬೇಕು ಇಲ್ಲ ಹೇಳ್ತೀನಿ ಕೇಳಿ. ಶ್ರೋತ್ರಿಯತ್ವ ಅಂತಂದ್ರೆ ಷಟ್ ಶಾಸ್ತ್ರವನ್ನು ಆತನು ಅಧ್ಯಯನ ಮಾಡಿರಬೇಕು, ಮಾಡಿ ಅದರಂತೆ ಆತ ಇದ್ದಿರಬೇಕು, ಮತ್ತು ಆಚರಣೆಯೊಳಗೆ ನಡೆದಿರಬೇಕು. ಬಂದಂಥ ಭಕ್ತಾದಿಗಳ ಮನಸ್ಸಿನಲ್ಲಿರ್ತಕ್ಕಂಥ ವಿಪರೀತ ಭಾವನೆಗಳನ್ನು, ಅಸಂಭಾವನೆ ವಿಪರೀತ ಭಾವನೆಗಳನ್ನು ಹೊಡೆದೊಡಿಸಿ ನೀನು ಸತ್ತು ಚಿತ್ತು ಆನಂದ ಪರಿಪೂರ್ಣವಾಗಿರ್ತಕ್ಕಂತಹ ಪರಬ್ರಹ್ಮನೇ ನೀನಿದ್ದೀ ಅಂತ ತಿಳಿಸಿಕೊಡುವಂಥದ್ದು ಶ್ರುತಿಯತ್ವ ಜ್ಞಾನ ಆತನಿಗಿರಬೇಕು. ಇನ್ನು ಎರಡನೇದು ಶ್ರೋತ್ರಿಯತ್ವ ಆಯಿತು, ಇನ್ನು ಬ್ರಹ್ಮನಿಷ್ಠತ್ವ. ಬ್ರಹ್ಮನಿಷ್ಠತ್ವ ಅಂದರೆ ನೀವು ಯಾರಿಗಾರೆ ಹೋಗಿ ಕೇಳಿರಿ ಏನು ಗಣೇಶ ಮಕ್ಕಳ ಮಾತು, ಏ ನಾ ಗಣೇಶಿದ್ದೀನಿ ಏನು ಇಲ್ಲೋ ಅಂತ ನೀವು ಯಾರಿಗಾರೆ ಹೋಗಿ ಕೇಳಿರಲ್ಲ, ಪಕ್ಕ ಅದ ನೋಡಿ ನಾ ಗಣೇಶಿದ್ದೀನಿ ಅಂತ ಐತೆ. ಹಂಗ ನಾನು ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಪರಬ್ರಹ್ಮನೇ ನಾನಿದ್ದೀನಿ ಅಂತ ನಿಷ್ಠ ಇರಬೇಕು, ನಿಷ್ಠ ಇರಬೇಕು. ಯಾರು ಬಂದು ಹೇಳಿದ್ರು ನೀ ಮನುಷ್ಯ ಇದ್ದಿ ಅಂದ್ರೆ ನಂಬಬೇಡ್ದು. ಹಂಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಇರಬೇಕು. ಅಂಥವ್ರಿಗೆ ನೀವು ಗುರುಗಳು ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಜನ್ಮ ಸಾರ್ಥಕ ಆಗ್ತೈತಿ, ಸಾರ್ಥಕ ಆಗ್ತೈತಿ. ನೀವು ಹಂಗೆ ಮಾಡಂಗೆ ಇಲ್ಲ. ನಾನು ನೋಡೀನಿ, ಯಾಕಂದ್ರೆ ನಾ 12 ವರ್ಷ ಬಸ್ಸಿಗೆ ತಿರುಗಾಡೀನಿ, 12 ವರ್ಷ ಬಸ್ಸಿಗೆ ತಿರುಗಾಡಿನ, ನಾನು ಪಿಸಿ ಹಿಡ್ಕೊಡೋಣ. ನೀರಿನ ಟಾಕಿ ಮೇಲೆ ನಿಂತಿರ್ತಿದ್ದ, ಅದರ ಬಸ್ನಾಗ ನಮ್ಮ ಶಿಶು ಮಕ್ಕಳು ಇದ್ದ ರೀ, ನಮ್ಮ ಶಿಷ್ಯರು ಕುಂತಾರ. ಈಗ ಬಸ್ ಸ್ಟ್ಯಾಂಡಿಂದ ನೀರಿನ ಟಾಕಿ ಬರಟಿಗೆ ನಾನು ನಿದ್ದೆ ಹತ್ತದ, ನಾನು ಆ ಬಸ್ನಾಗ ನನ್ನ ಪಿಸಿ ತೊಗೊಂಡು ನಾ ಹತ್ತದೆ, ಸೀಟಿನ ಮೇಲೆ ನಮ್ಮ ಶಿಶು ಮಕ್ಕಳು ಕೂತಿದ್ರೆ ಇನ್ನು ಅಪ್ಪವ್ರಿಗೆ ನೋಡಿದ್ರೆ ಎದ್ದು ನಾ ಸೀಟ್ ಕೊಡಬೇಕಾಗ್ತದ ಅಂತ ಹೇಳಿ ನಾನು ಹಂಗೆ ಸೋತ್ಕೊಂಡೆ ನಿಂತ್ರಿ. ನಾ ಯಾಕೆ ಯಾಕೆ ಹೋಗ್ತಮ್ಮ ಎಲ್ಲಿಗೆ ಹೊಂಟಿದ್ರು, ನಾನು ಯಾಕೆ ಮಾತಾಡ್ಸೋದಕ್ಕೆ ಹೋಗಲಿ. ನಮಗೆ ಎಲ್ಲನೂ ಅಷ್ಟೇ, ತಲೆ ಮೇಲೆ ಕಿರೀಟ್ ಇಟ್ಟರು ನಾಟೆ, ಬೆಂಕಿ ಇಟ್ಟರು ನಾಟೆ. ಹಾಂ, ಶಂಕರಾನಂದ ಬಂದಲಿಲ್ಲ, ಜಡೆ ಶಂಕರಾನಂದ ಯಪ್ಪ ಆರುಡ್ರು ಅಂತ ಹೇಳ್ತೀರಿ,
ಈರುಳ್ರಂಗ ನಡೀತೀರಿ. ನಿಮಗ್ಯಾಕ ಬಂಗಾರ ಬೇಕು, ನಿಮಗ್ಯಾಕ ಪೀತಾಂಬರ ಮಡಿಬೇಕು, ನಿಮಗ್ಯಾಕ ಕೊಳ್ಳಾಗ ನಾಗಡಿ ಬೆಳ್ಳಿ ನಾಗಡಿ ಬೇಕು ಅಂತ ಸಿದ್ಧಾರ್ಥಪ್ಪ ಶಂಕರಾನಂದ್ರ ಕೇಳಿದ್ರ ಅದಕ್ಕೆ ಶಂಕರಾನಂದ ಅಪ್ಪವರಿಗೆ ಸಿದ್ಧಾರ್ಥಪ್ಪವರು ಒಂದು ಮಾತು ಹೇಳಿದ್ರು, ಭಾರಿ ಮಾತು ಹೇಳಿದ್ರು. ಎಂಥ ಮಾತು ಹೇಳಿದ್ರು ಅಂತಂದ್ರ, ಏ ಶಂಕರಾನಂದ, ಇಷ್ಟು ದಿನ ಅಭ್ಯಾಸ ಮಾಡಿ ನೀ ಇಟ್ಟೇ ತಿಳ್ಕೊಂಡಿ ಏನೋ, ಹಿನಾನಿನ ಬುದ್ಧಿ ಬಂಗಾರ ಬೆಳ್ಳಿ ಪೀತಾಂಬರ ಅನ್ನುವಂಥದ್ದು ಹಿನಾನಿನ ತಲೆಗಿಂತ ಬುದ್ಧಿ ಹೋಗಿಲ್ಲಲ್ಲೋ, ಹೊಲಸಿ ನಿಮ್ಮ ಮ್ಯಾಗ ಹೊಲಸಿಟ್ರೆ ಏನಾಗದಾದರು ಶಂಕರಾನಂದ ಅಂದ್ರು ಅಂತ. ಯಪ್ಪ ನನ್ನ ತಪ್ಪಾಯ್ತು ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತ. ಇದು ಶರೀರ ಅನ್ನುವಂಥದ್ದೊಂದು ಹೊಲಸ, ಇದ್ರ ಮ್ಯಾಲೆ ಬಂಗಾರ ಕಿರೀಟ ಅನ್ನುವಂಥದ್ದೊಂದು ಹೊಲಸು. ನಿಮ್ಮಲ್ಲಿ ದೃಷ್ಟಿ ಬಂಗಾರ ಅನ್ನೋದದ, ನನ್ನ ಬಂಗಾರನೂ ಇಲ್ಲ, ಈ ಶರೀರ ನಂದು ಅನ್ನೋದು ಎಲ್ಲೋ ಅಂತ ಸಿದ್ಧಾರ್ಥ. ಅದಕ್ಕೆ ನಾವು ಗುರುಗಳನ್ನ ಮಾಡ್ಕೋಬೇಕು ಅಂತಂದ್ರ ಅವ್ರು ಹೆಂಗೆ ಇರಲಿ, ಆ ಎಳಿಗೆ ನಾನು ಬಸ್ನಾಗ ನಿಂತು ಹೋದೆ ಅವ್ರು ಯಾವಾಗ ಮಾತಾಡಿಸ್ತಾರೆ ಗೊತ್ತೇನ್ರಿ, ಶಿಶು ಮಕ್ಕಳು. ನಮ್ಮ ಊರು ಬಂತು ಇಳಿಯಾಗತ್ತಿದ್ದೆ, ಯಪ್ಪ ನೀವು ಹೇ ಬಸ್ನಾಗ ಬಂದಿರಿ ಅಂದ್ರು. ಹೈಂದಪ್ಪ ಏನು ಮಾಡಲಿ, ನೀ ನಾ ಕಣ್ಣು ಕೂತು ಬಂದಿದ್ದೆ, ನನ್ನ ಕಾಲು ಹಿಡಿದವ, ನಾ ಹೋದೆನ ಅಂತ ಮುಂದೆ ಹೋದೆ, ನಾ ಏನು ಮಾಡಿ. ಅದಕ್ಕೆ ಗುರು ಶಿಷ್ಯರು ಪ್ರೀತಿಯತ್ವ ಇರಬೇಕು, ಅನನ್ಯತೆ ಇರಬೇಕು. ಅದಕ್ಕೆ ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳನ್ನು ನಾವು ಮಾಡ್ಕೋಬೇಕು. ಹಿಂಗೆ ಬಸ್ಸಿಗೆ ಬರ ಸ್ವಾಮಿಗೆ ಯಾರು ಕಿಮ್ಮತ್ತು ಕೊಡಲ್ರಿ, ಬಂದಾರ ಬಂದಿರಬೇಕು ಬಿಡು ಸ್ವಾಮಿ. ಖರೆ ಸಂಪೂರ್ಣ ಚಟ ಮಾಡಲಕ್ಕ ಒಂದು ಕೋಟಿ ರೂಪಾಯಿ ಕಾರ್ ಗಾಡಿಯಾಗ ಬರಲಿ, ಎಲ್ಲ ಗುರುಗಳು ಸರ್ 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 ನೀವು ಡ್ಯಾಮೇಜ್ ನೋಡ್ಬೇಕ್ರಿ ನೀವು, ಸರ್ 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 ಎಂದು ಆ ಗುರುಗಳು ಕರ್ಕೊಂಡು ಬರೋದೇನು, ಹೂವಿನ ಹಾರ ಹಾಕೋದೇನು, ಮುಂದೆ ಅಡ್ಡಕ್ಕೆ ಗಿಡ್ಡಕ್ಕೆ ಬೀಳೋದೇನು, ಏನು ನಾಟಕೋ, ಏನು ಸುದ್ದಿಯೋ, ಹುಚ್ಚರು ಸಾಂತ್ಯ. ಇವತ್ತು ಬ್ರಹ್ಮವೆತ್ತ ಜ್ಞಾನಿ ಅದನ, ಖರೆ ಅನುಭವ ದೊಡ್ಡ ಇಲ್ಲ, ಸ್ಥಿತಿವಂತ ಜ್ಞಾನಿ ಅದನ. ಅವನಿಗೆ ನುಗುಸ್ಕೊಳ್ಕೊತೆ ಹೋಗ್ತಾರೆ, ಗುಳಿಸ್ಕೊತೆ ಹೋಗ್ತಾರೆ ವಿನಃ ಇವ್ರ ಮೇಲೆ ಜ್ಞಾನದಲ್ಲ ನಾವು ತಿಳ್ಕೊಂಡು ಮುಕ್ತರಾಗಬೇಕು ಅನ್ನೋದು ಬುದ್ಧಿ ಬರಲ್ದು, ಬುದ್ಧಿ ಬರಲ್ದು. ಅದಕ್ಕಾಗಿನೇ ಹೇಳ್ಯಾರ ಅವರು, ನೀವು ಒಳ್ಳೆ ಗುರುಗಳನ್ನು ಮಾಡ್ಕೋರಿಪ್ಪ ಅಂತ. ಅಷ್ಟೇ ಹೇಳಿಲ್ಲ, ಮತ್ತೆ ಹೇಳಿದ್ರು ಇನ್ನೊಂದೇನು, ಗುರುಗಳು ನೀವು ಮಾಡ್ಕೊಂಡ್ರಲ್ಲ ಗುರುಗಳು ಹೆಂಗಿರಬೇಕು, ಕರುಣಾವಂತ ಇರಬೇಕು, ದಯಾವಂತ ಇರಬೇಕು. ಗುರುಗಳು ಶಿಷ್ಯರ ಮ್ಯಾಲೆ ಪ್ರೀತಿ ಇರಬೇಕು. ಹಂಗಂತ ಪ್ರೀತಿ ಉಳ್ಳೋರು ಯಾರಿದ್ರು ಅಂತ ಕೇಳಿದ್ರೆ ಜಗದ್ಗುರು ಚಿಕ್ಕ ರೇವಣ ಸಿದ್ಧ ಶಿಷ್ಯ. ಮನಸ್ಸು ನೋಯಿಸಿ ಮಾತನಾಡಿದವರಲ್ಲ, ಹಿಂಗ ಆಯ್ತಪ್ಪ ಹಂಗೆ ಮಾಡಬೇಡ್ರಪ್ಪ ಹಿಂಗೆ ಮಾಡ್ಕೊಂಡು ಹೋಗ್ರಿ ಅಂತ ತಿಳಿಸಿ ದಯಾವಂತರು ಕರುಣಾವಂತರು ಆಗಿರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ಅಪ್ಪ ಕರುಣಾರ್ಥ ಒಬ್ಬರೇ ಭಾಳ ಕರುಣಾವಂತ. ಈಗ ಅಂತಿರ್ತಾರ ಕೆಲವರು ಗುರುಗಳು ನೋಡ್ತಿರ್ತೇವೆ ನಾವು, ಸಿದ್ಧಾರ್ಥ ಚರಿತ್ರೆ ಓದೋ ತಮ್ಮ ನಿನ್ನ ಮಕ್ಕಳಾಗಿರ್ತಾವ ಅಂತ ತಿಳ್ಕೋರಿ. ಇವ್ರು ಹೇಳೋದಕ್ಕೆ ಅವ್ರ ಚರಿತ್ರೆ ಓದೋದಕ್ಕೆ ಹಾಕಿ ಗರ್ಭವತಿ ಆದ್ರೂ ಮುಂದೆ ಬಂಗಾರ ಅಂತ ಗಣಸು ಮಗ ಹಾಡಿದ್ಳು. ಬಂದಿವ ಸ್ವಾಮಿ ಮನೆಗೆ ತೊಟ್ಲ ಹಾಕಲು, ನೋಡೋ ನಾ ಹೇಳ್ದಾನೆ ನಿನ್ನ ಮಕ್ಕಳಾಗ್ಯಾವ, ನನಗೆ ತುಲಾಭಾರ ಮಾಡ್ಬೇಕು ನೋಡು. ಅದು ಕೆಟ್ಟ ಬಡ್ತಾನ ಸಂಸಾರದಾಗ್ರಿ, ದವಾಖಾನಿ ತೋರಿಸಿದಿಲ್ಲ, ಈ ರೊಕ್ಕ ಇಲ್ಲ ಅಂತ ಹೇಳಿ ಏನೋ ಗುರುಗಳ ಆಶೀರ್ವಾದದಿಂದ ಆಯ್ತು ಖುಷಿ ಪಟ್ಟಿತ್ತು. ಬಾಡಿಗೆ ಮನ್ಯಾಗ ಹನ ಇನ್ನು ಮನೆಗೆ ಬಂದು ತಟ್ಲ ಹಾಕಕ್ಕೆ ಬಂದ ಕೆಸ ನನ್ನ ತುಲಾಭಾರ ಮಾಡು ಅಂತಂದ್ರೆ ಸುಮ್ಮಾಗ್ತದ್ರಿ, ಸುಮ್ಮಂದು 10-11,000 ರೂಪಾಯಿ ರೀ ಬೇಡ ಅಂದ. ಸುಮ್ಮ ಮಕ್ಕಳಾರ್ದಾಟ ಆಗಲಾರ್ದಾಟ ಚಲೋ ಆಯ್ತದೋ ಯಪ್ಪ. ಈ ಸ್ವಾಮಿ ಅಂದ ಮಗ ಹಾಡ್ದಕ್ಕರಿ, ಅದಕ್ಕೆ 11,000 ರೂಪಾಯಿ ಎಲ್ಲಿದ್ ನನಗೇ ತಿನ್ನಕ್ಕೆ ಗತಿ ಇಲ್ಲ. ಯಾವನೊಬ್ಬವ ಡಾಕ್ಟರ್ ಇತ್ತು, ಡಾಕ್ಟರ್ ಭಾಳ ಶಾಣೆ ಡಾಕ್ಟರ್, ಯಾರೇ ಪೇಷಂಟ್ ಬರಲ್ಲ ಯಾಕೆ ಖರೀ ಜಡ ಇಲ್ಲ ಕಮ್ಮಿ ಆಗ್ತಿತ್ತು. ಒಂದು ಪೇಷಂಟ್ ಹಿಂಗೆ ಬಂದಿತ್ತು, ಎರಡು ದಿನದಾಗ ಸಾಯ್ತೀನಿ ಅಂತ ಹೇಳಿದ್ರೆ, ಏ ನಮ್ಮ ಡಾಕ್ಟರ್ ಚಾನೆ ತೊಗೊಂಬರುತ್ತೆ, ತೊಗೊಂಡು ಬಂದ್ರೆ ದವಾಖಾನೆ ಟ್ರೀಟ್ಮೆಂಟ್ ಚಾಲು ಮಾಡಿದ್ರೆ ಚಲೋ ಆಯ್ತುರಿ, ಚಂದ ಆಯಿತು. ಮುಂದೇನದ ಅವ್ರು ಬರ್ಲಕ್ಕೆ ಇರ್ತಾರಲ್ರಿ ಪೇಷಂಟ್ ಸೇವೆ ಮಾಡೋರು, ಬಂದರು ಬಂದ ಕೂಡಲೇ ಅವಾಗೇನದ ಯಾಕಪ್ಪ ಪೇಷಂಟ್ ಹಾಕದ, ಡಾಕ್ಟ್ರ ನೀವು ಗುಳಿಗೆ ಇಂಜೆಕ್ಷನ್ ಫ್ರೆಶ್ ಆಗ್ಯಾನ್ರಿ, ಎದಕ್ಕೂತ್ತಾರೆ ನೋಡ್ರಿ ಅವ ಈಗ ಒಂದು ರೊಟ್ಟಿ ಉಳಿದ್ರೆ ಭಾಳ ಚಲೋ ಆಯ್ತು. ಮತ್ತು ಡಾಕ್ಟ್ರ ಮತ್ತು ನಿಮ್ಮದು ಬಿಲ್ ಏಟಾಗಿ ಅದು ಹೇಳ್ರಿ. ಆಯ್ತಪ್ಪ ಬರದು ಕೊಡ್ತೀನಿ ಅಂದ್ರು, ಬರ 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 ಬರದು ಪಟ್ಟ ಯಪ್ಪ ಎಲ್ಲ ನಿಂಗೆ ಆರಾಮಾಗಿದೆ, ಏ ತಮ್ಮ ಫಸ್ಟ್ ಕ್ಲಾಸ್ ಆರಾಮಾಗಿ, ನಾ ಈಗ ನಂಗೇನು ತ್ರಾಸಿಲ್ಲ ನೋಡಿ, ಎಲ್ಲ ಚಂದ ಇದ್ದೀನ ಅಂತಂದು. ಸರಿ ಮತ್ತೆ ಏನದ ಬಿಲ್ ಏಟಾಗ್ಯದೋ ತಮ್ಮ ಅಂತ ಕೇಳ್ದ.
ಅದಕ್ಕೆ ಅವ ಮಗ ಇದ್ದ ಒಂದ 4 ಲಕ್ಷ ರೂಪಾಯಿ ಆಗಿದೆಯಪ್ಪ ಅಂದ. ಅಂದ ಸತ್ಯ ಹೋದ. ಏನು ಉಪಯೋಗ, ಏನು ಉಪಯೋಗ? ಅದಕ್ಕೆ ಗುರುಗಳು ಆದವ್ರ ಬಂದಾಗ ಕರುಣಾ ಇರಬೇಕು. ಗರೀಬದಲ್ಲ ಇರ್ಲಿ ಜೀವ, ಬಡತನ ಸಂಸ್ಥಾನ ತಮ್ಮ ಸೇವೆ ಮಾಡಿ ನಿನ್ಗೆ ಎಷ್ಟು ನೀ ಅಷ್ಟು ಮಾಡ್ಕೊಂಡು ಹಂಗೆ ಹಂಗೆ ಆಗ್ತದೆ. ಜಾತ್ರೆ ಮಾಡಿರ್ತೀನಿ ಈ ಸಲ, ಒಂದು ಕ್ವಿಂಟಲ್ ಅಕ್ಕಿ ಕೊಡೂನಿ ಈ ಸಲ, ಜಾತ್ರೆ ಖರ್ಚು ಕೊಡೂನಿ ಅಂದ್ರೆ ಎಲ್ಲಿಂದ ಕೊಡ್ತದ ಅದು? ಜಾತ್ರೆಗೆ ಮಾಡ್ತಾರೆ ಎಲ್ಲ ಭಕ್ತರು ಕೂಡ ಮಾಡ್ತಾರೆ, ನೀವು ಯಾಕೆ ಹೇಳ್ತೀರಿ? ಹೆಂಗ್ ಹಾಡ್ರ ಮಕ್ಕಳ ಆ ಏನು ಅಳವ ಕರೆಯವ ಏನು ಉಪವಾಸ ಬೀಳಗತ್ತೀರ? ಎಲ್ಲ ಅಡುಗೆ ಮಾಡಿ ತಯಾರು ಮಾಡಿ ನಾಷ್ಟ ಕೊಡ್ತಾರೆ, ನೀವೇನು ಅಡುಗೆ ಮಾಡೋರಲ್ಲ, ದುಡ್ಡಕ್ಕೆ ಹೋಗೋರಿಲ್ಲ, ಯಾಕೆ ಬೇಡ್ತೀರಿ? ಅದಕ್ಕೆ ಗುರುಗಳಾದವ್ರನ್ನು ಕೂಡ ದಯಾವಂತರು ಇರಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಕೇಳಿದ್ರೆ ಭಾಳ ದಿವಸ ಹಿಡ್ಕೊಂಡು ಲಕ್ಷದಾಗ ತಗೋರಿ. ಸಂತ ಮಹಾತ್ಮರಿಗೆ ಪ್ರಸಾದ ಮಾಡಿಸೋದಂತಂದ್ರೆ ಬಹಳ ದೊಡ್ಡ ಪುಣ್ಯ ಬೇಕ್ರಿ, ಬಹಳ ದೊಡ್ಡ ಪುಣ್ಯ ಬೇಕು. ಸಂತ ಮಹಾತ್ಮರ ಹೊಟ್ಟೆಯಾಗ ನಾವು ಮಾಡಿರ್ತಕ್ಕಂಥ ಅಡುಗೆ ಬೀಳಬೇಕು ಅಂದ್ರೆ ದೊಡ್ಡ ಪುಣ್ಯ ಬೇಕ್ರಿ, ದೊಡ್ಡ ಪುಣ್ಯ ಬೇಕು. ನಾವು ಬಂದಾಗೇನು ಹಿಡಿದು ನೋಡ್ತಾ ಇದ್ದೀವಿ ಇಲ್ಲಿ ಉಪಾಸ್ಯರ ಮನೆ ಅಂತ ಹೇಳಿ, ಯಾರು ಸ್ವಾಮಿಗಳು ಬಂದ್ರು ಕೂಡ ಅವ್ರ ಮನೆಗೆ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ರು ಅವರು. ಈ ನಮ್ಮ ಚಂದ್ರಕಾಂತ ಒಮನಿಯವ್ರನ್ನು ಮಾಡಲತ್ತಾರ. ಅದಕ್ಕೆ ಸಂತ ಮಹಾತ್ಮರು ಏನಿರ್ತಾರಲ್ಲ ಅವ್ರಿಗೆ ಎಷ್ಟಾಗ್ತದಷ್ಟು ನಮ್ಮ ಕೈಲಾದ ಮಟ್ಟಿಗೆ ಅವ್ರಿಗೆ ಪ್ರಸಾದ ಮಾಡಿಸ್ಬೇಕು. ಪ್ರಸಾದದೊಳಗೆ ಬಹಳ ದೊಡ್ಡ ಶಕ್ತಿ ಐತಿ. ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಸಿಕ್ಕರಲ್ಲ ನಮ್ಮ ಜನ್ಮ ಪಾವನ ಆಗ್ತದೆ, ಟೈಮ್ ಆಕರ ಆಗಲಾಗುತ್ತದೆ. ಅದಕ್ಕೆ ಮತ್ತೆ ನಾಳೆಗೆ ಹೇಳ್ತೀವಿ. ಇವತ್ತು ಯಾಕೋ ಸ್ವಲ್ಪ ಕರೆಂಟ್ನಿಂದ ಅಸ್ತವ್ಯಸ್ತ ಆಗ್ಯದ, ಮತ್ತೆ ನಾಳೆಗೆ ಮತ್ತೆ ಜಲ್ಲಿ ಬರಿ. ಇವತ್ತು ಹ್ಯಾಂಗೆ ಬಂದಿರಿ ಜಲ್ಲಿ, ನಾಳೆ ಜಲ್ಲಿ ಬರಿ, 8ಕ್ಕೆ ಚಾಲು ಮಾಡಿ, 10ಕ್ಕೆ ಮುಗಿಸಾರಿ, ಮತ್ತೆ 11ಕ್ಕೆ ನೀವು ಮನೆಗೆ ಹೋಗೋಣ. ಇವತ್ತು ಸ್ವಲ್ಪ ಅಸ್ತವ್ಯಸ್ತ ಆಗ್ಯದ. ಅದಕ್ಕೆ ಸಿದ್ಧಾರುಡ್ರು ಶರಣರು ನಿಮಗೆಲ್ಲರಿಗೂ ಕೂಡ ಐಶ್ಯ ಆರೋಗ್ಯ ಭೋಗವಾಗಿ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಇವತ್ತಿನ ದಿವಸ ನಿಮಗೆಲ್ಲರಿಗೂ ಕೂಡ ಪ್ರಸಾದ ಕಾಲಿದು ಕಾಲಿದು.
ಸಕಲ ಸಾಧು ಸಂತ ಮಹಾರಾಜ ಜಯ ಮಂಗಳ ಪಾರ್ವತಿ ಶಿವಾರ ನಮಃ.